प्यारे मित्रों, आप सभी को आपका YouTube चैनल स्टडी विद परशुराम में स्वागत है। और मैं हूँ परशुराम और आज एक नया पाठ लेकर आया हूँ ईमानदारों के सम्मेलन में। और जैसे यह व्यंग रचना है, बहुत ही इंपॉर्टेंट है बच्चों। और जैसे इस व्यंग रचना को आपको अच्छी तरह से पढ़ाई करना है, क्योंकि 3 या 4 अंक के प्रश्न इससे ज़रूर आएंगे। ओके, और जैसे आप नए हो तो कृपया मेरे चैनल को स्टडी विद परशुराम को लाइक शेयर सब्सक्राइब करने के लिए न भूलिए। और जैसे मेरे चैनल पर प्लेलिस्ट है, वहाँ पर भी आपके लिए अलग अलग प्रकार के वीडियोस मिलेंगे, गद्य से है, पद्य से है, प्रीवियस ईयर के, प्रैक्टिस सीरीज़ के, संपूर्ण पाठ और प्रश्नोत्तर के वीडियोस वहाँ पर है। आप ज़रूर देखना और परीक्षा में अच्छे अंक प्राप्त करने के लिए आप तैयार बनना है बच्चों, ठीक है। और जैसे आत्मीय हत्या नेत्र गति विद्यार्थी निम्दय यूट्यूब चैनल स्टडी विथ पोर्शन के स्वागत कोरती वसबरागिद्रे दयमी लाइक शेयर सब्सक्राइब मे मरदी इतना पाठ ईमानदारों के सम्मेलन में। ಈ ಪಾಠದಲ್ಲಿ ನಾನು ಪಾಠದ ವಿಧ, ಆಶಯ, ಲೇಖಕರ ಪರಿಚಯ ಹಾಗೂ ಶಬ್ದಾರ್ಥದ ಬಗ್ಗೆ ವಿಷಯವನ್ನು ತಂದಿದ್ದೀನಿ. ನೋಡೋಣ ಏನಿದೆ ಅದರಲ್ಲಿ ಅಂತಕ್ಕಂಥದ್ದು. ಬಚ್ಚೋ ಇಮಾನದಾರೋ ಕೆ ಸಮ್ಮೇಲನ್ ಮೇ ಯಹಾಂ ಪರ್ ದೋ ಶಬ್ದ ಹೇ ಏಕ್ ಇಮಾನದಾರ್ ಹೇ ಔರ್ ದೂಸರಾ ಹೇ ಸಮ್ಮೇಲನ್ ಹೇ. ಬಚ್ಚೋ ಹಮ್ ಇಮಾನದಾರ್ ಕಿಸೆ ಕಹತೆ ಹೇ? ಜೋ ಸತ್ಯನಿಷ್ಠ ಹೋತಾ ಹೇ, ಜೋ ಸತ್ಯ ಕಾ ಪಾಲನ್ ಕರ್ತಾ ಹೇ, ಜೋ ವಿಶ್ವಾಸ ಪಾತ್ರ ಹೇ ನಾ ಉಸೆ ಇಮಾನದಾರ್ ಕರ್ತೆ ಹೇ, ಇಮಾನದಾರ್ ಕಹತೆ ಹೇ. ಔರ್ ಜೆಸೆ ಸಮ್ಮೇಲನ್ ಕಾ ಅರ್ಥ ಹೋತಾ ಹೇ ಕಿ ಬಚ್ಚೋ ಜೋ ಸಮಾರೋಹ ಹೋ, ಸಭಾ, ಅಧಿವೇಶನ್ ಕೋ ಹಮ್ ಸಮ್ಮೇಲನ್ ಕಹತೆ ಹೇ. यानी ईमानदारों के सम्मेलन का अर्थ होता है कि जो सत्यनिष्ठ है उन्हीं के एक अधिवेशन में. और जैसे इसका नाम लेते ही या शीर्षक से ही पता चलता है कि यह एक व्यंग विधा का है. यानी जो सम्मेलन होता है किसी प्रकार के भी सम्मेलन में, बहुत लोग हमें यानी 100% हमें ईमानदारों को पाना असंभव है. और जैसे यहाँ पर भी एक उसी प्रकार का हुआ है कि ईमानदार सम्मेलन में बेईमानी का पर्दाफाश किया गया है. और याद रखना है बच्चों, यह पाठ व्यंग रचना विधा का है और इसके लेखक है हरिशंकर परसाई. ಸೊ ಇಮಾನದಾರೋ ಕೆ ಸಮ್ಮೇಲನ ಮೇ ಪಾಠವು 2 ಶಬ್ದಗಳಿಂದಾಗಿದೆ. ಒಂದು ಇಮಾನದಾರ, ಇನ್ನೊಂದು ಸಮ್ಮೇಲನ. ಇಮಾನದಾರ ಅಂದರೆ ಪ್ರಾಮಾಣಿಕರು, ಸಮ್ಮೇಲನ ಅಂದರೆ ಅಧಿವೇಶನ. ಅಂದರೆ ಪ್ರಾಮಾಣಿಕರ ಒಂದು ಅಧಿವೇಶನದಲ್ಲಿ, ಪ್ರಾಮಾಣಿಕರ ಒಂದು ಸಮ್ಮೇಳನದಲ್ಲಿ ಅಂತ ಪಾಠದ ಶೀರ್ಷಿಕೆ ಆಗುತ್ತೆ. ಸೊ ಹೆಸರೇ ಹೇಳಿದ ಹಾಗೆ ಏನಾಗ್ತದಪ್ಪ ಅಂದರೆ ಇದೊಂದು ವ್ಯಂಗ್ಯ ವಿಧಾನದ ಆಗುತ್ತೆ. ಏಕೆಂದರೆ ನಾವೆಲ್ಲ ಅಧಿವೇಶನ ನೋಡ್ತೀವಿ, ಎಲ್ಲ 100ಕ್ಕೆ 100ರಷ್ಟು ಅಲ್ಲಿ ಒಂದು ಪ್ರಾಮಾಣಿಕತೆಯನ್ನೇ ಇರೋದು ಕಂಡು ಬರೋದಿಲ್ಲ. ಯಾಕಂದರೆ ಅಲ್ಲಿ ಎಷ್ಟು ಪ್ರಾಮಾಣಿಕತೆ ಅಪ್ರಾಮಾಣಿಕತೆ ಕೂಡ ಎರಡೂ ಕೂಡ ಒಂದೇ ನನ್ನ ಎರಡು ಮುಖಗಳೇ ಆಗಿಬಿಟ್ಟಿದ್ದಾವೆ ಇವತ್ತಿನ ದಿನದಲ್ಲಿ. ಸೊ ಇದು ವ್ಯಂಗ್ಯ ರಚನಾ ವಿಧವಾಗಿದೆ. ಸೊ ಇದನ್ನು ಬರೆದಿರ್ತಕ್ಕಂಥವ್ರು ಹರಿಶಂಕರ್ ಪರಸಾಯಿ. ಇದು ಕ್ಲಿಯರ್ ಆಯಿತು. ಸೊ ಇನ್ನು ಪಾಠದ ಆಶಯದಲ್ಲಿ ಏನಿದೆ ಅಂತ ನೋಡ್ಕೊಂಡು ಬರೋಣ. ಪ್ರಸ್ತುತ ವ್ಯಂಗ್ಯ ರಚನಾ ಮೇ ಏಕ್ ಸಾಮಾಜಿಕ ಅಸಂಗತಿ ಕಿ ಓರ್ ಸಂಕೇತ್ ಕಿಯಾ ಗಯಾ ಹೇ. ಏನಿ ಈ ಒಂದು ಪಾಠದಲ್ಲಿ ಸಾಮಾಜಿಕ ಅಸಂಗತಿ, ಹಾಗಾದರೆ ಇಲ್ಲಿರ್ತಕ್ಕಂಥ ಯಾವುದು ಸಾಮಾಜಿಕ ಅಸಂಗತಿ ಅಂದರೆ ಬೇಇಮಾನಿ ಅಂದರೆ ಅಪ್ರಾಮಾಣಿಕರ ಒಂದು ವಿಷಯದ ಕುರಿತು ಈ ಪಾಠದಲ್ಲಿ ಏನು ಮಾಡಿದಾರಪ್ಪ ಅಂದರೆ ಚಿತ್ರಣವನ್ನು ಮಾಡಿದ್ದಾರೆ. ಸಾಮಾಜಿಕ ಅಸಂಗತಿ ಕೋರ್ ಸಂಕೇತ್ ಕಿಯಾ ಹೇ. और जैसे इसमें हास्य और व्यंग्य का सुंदर सम्मिश्रण है. और जैसे इस व्यंग्य रचन में, यानी बच्चों व्यंग्य रचना में दोनों ही होता है, वहाँ पर हास्य भी होता है और व्यंग्य भी होता है. दोनों ही विधा वहाँ पर, दोनों का रस रस इस गद्य में हमें देखने मिलता है. इसलिए यहाँ पर कहा गया कि इसमें हास्य और व्यंग्य दोनों का ही सम्मिश्रण है, समान प्रमाण का मिश्रण दिखाई देता है. ಈ ಒಂದು ವ್ಯಂಗ್ಯ ರಚನೆಯಲ್ಲಿ ಹಾಸ್ಯದ ಜೊತೆಗೆ ವ್ಯಂಗ್ಯನು ಕೂಡ ಸುಂದರವಾಗಿ ಅಂದರೆ ಎರಡೂ ಕೂಡ ಸಮತೋಲನವಾಗಿ ಕಂಡುಬಂದಿವೆ. ಇಸ್ ರಚನಾ ಮೇ ರಚನಾಕ್ಕೆ ಮಾಧ್ಯಮ ಸೇ ಪರಸಾಯಿ ಜೀನೇ ಇಮಾನದಾರ್ ಕಹನೆ ವಾಲೆ ಲೋಕೊಂಕಿ ಬೇಇಮಾನಿ ಕಾ ಪರ್ದಾಫಾಶ್ ಕಿಯಾ ಗಯಾ ಹೇ. ಏನಿ ಇಸ್ ರಚನಾಕ್ಕೆ, ಏನು ಇಮಾನದಾರೋ ಕೆ ಸಮ್ಮೇಲನ್ ಕೆ ಪಾಠ ಮೇ ಸೇ ಹರಿಶಂಕರ್ ಪರಸಾಯಿ ಜೀನೇ ಜೋ ವ್ಯಕ್ತಿ ಇಮಾನದಾರ್ ಕಹತಾ ಹೇ ಉಸ್ ಇಮಾನದಾರ್ ವ್ಯಕ್ತಿ ಕಾ ಬೇಇಮಾನಿ ಕಾ ಕ್ಯಾ ಕಿಯಾ ಕಿ ಆವರಣ ಕಿಯಾ ಗಯೆ. ಪರ್ದಾಫಾಶ್ ಇಸ್ಕಾ ಹೋರ್ತೆ ಕಿ ಬಚ್ಚೋ ಅನಾವರಣ ಕರ್ನ, ಬಹಿರಂಗ ಕರ್ನ. ಓಕೆ, ಏನಿ ಇಲ್ಲಿ ಏನಿದೆಪ್ಪ ಅಂದ್ರೆ ಲೇಖಕರು ಹರಿಶಂಕರ್ ಪರಸಾಯಿಯವರು ಏನು ಮಾಡಿದಾರಪ್ಪ ಅಂದರೆ, ನಾ ಯಾವತ್ತೂ ಕೂಡ ಸತ್ಯನಿಷ್ಠ, ನಾನೇ ಸತ್ಯವಾನ ಅಂತಕ್ಕೆ ಹೇಳ್ತಕ್ಕಂಥ ವ್ಯಕ್ತಿಗಳು ಎಷ್ಟೊಂದು ಅಪ್ರಾಮಾಣಿಕರಾಗಿರ್ತಾರೆ ಅನ್ನೋದನ್ನು ಏನು ಮಾಡಿದಾರಪ್ಪ ಅಂದರೆ, ಅವರು ಬೇಲಿಗಳಿರ್ತಕ್ಕಂಥ ಸುಂದರ ದೃಶ್ಯ ಈ ಒಂದು ವ್ಯಂಗ್ಯ ರಚನಾದಲ್ಲಿ ಇದೆ. ಮತ್ತೇನಿದೆ ಅಂತ ನೋಡೋಣ ವ್ಯಂಗ್ಯ ರಚನಾದಲ್ಲಿ, ಆ ಪಾಠದ ಆಶಯದಲ್ಲಿ. ಇಸ್ ಜಗತ್ ಮೇ ಅಚ್ಚಾಯಿ ಬುರಾಯಿ ದೋನೋ ಈ ದಿಖಾಯಿ ದೇತಿ ಹೇ. ಹೆಚ್ಚ ಆಪ್ ಸಭಿಗೂ ಭಿ ಪತೆ ಬಚ್ಚೋ, ಅಚ್ಚಾಯಿ ಭಿ ಹೋತಾ ಹೇ ಔರ್ ಬುರಾಯಿ ಭಿ ಹೋತಾ ಹೇ. ಅಂದರೆ ಈ ಒಂದು ಜಗತ್ತಿನಲ್ಲಿ ಒಳ್ಳೆಯದು ಕೆಟ್ಟದ್ದು ಎರಡರಿಂದನೂ ಕೂಡ ನಾವು ನೋಡ್ತೀವಿ. ಹನ್ಸ್ ಕ್ಷೀರ ನ್ಯಾಯಕಿ ತರ ಇನ್ಮೆ ಹಮೇ ಸಿರ್ಫ್ ಅಚ್ಚಾಯಿ ಕೋ ಅಪ್ನಾ ಕರ್ ಬುರಾಯಿ ಕೋ ಛೋಡ್ ದೇನಾ ಚಾಹಿಯೇ. ಇನ್ನಿ ಗೋಸ್ವಾಮಿ ತುಳಸಿದಾಸ್ ಜಿನೇ ಕಹಾ ಏನ ಬಚ್ಚೋಮೆ, ಇನ್ನಿ ಜೈಸೆ ಸಂತ ಕ ಗುಣ ಹನ್ಸ್ ಪಕ್ಷಿ ಕೆ ಸಮಾನ ಹೋನಾ ಹೇ. ಅವ್ರ ಹನ್ಸ್ ಪಕ್ಷಿ ಕಾ ಯಹಿ ಗುಣ ಹೇ ಕಿ ಜೈಸೆ ದೂಧ ಮೇ ನಿಹಿತ ಪಾನಿ ಕೋ ಛೋಡ್ಕರ್ ಶುದ್ಧ ದೂಧ ಕಾ ಹಿ ಸೇವನ್ ಕರ್ತಾ ಹೇ. ಇಸಿ ಪ್ರಕಾರ ಆಜ್ ಕಾ ವ್ಯಕ್ತಿ ಸಮಾಜ ಮೇ ಅಚ್ಚಾಯಿ ಔರ್ ಬುರಾಯಿ ದೋನೋ ಹೀ ಹೇ, ಉಸ್ಮೇ ಬುರಾಯೋ ಕೋ ಛೋಡ್ಕರ್ ಅಚ್ಚಾಯೋ ಕೋ ಅಪ್ನಾನೆ ಕೆ ಲಿಯೆ ತಯಾರ್ ಹೋನಾ ಹೇ ಆಜ್ ಕೆ ಸಮಾಜ ಕೆ ಯುವಾ ಲೋಗ್. ಬೇಇಮಾನಿ ಭಿ ಏಕ್ ಅವಗುಣ ಹೇ. ಸೊ ಜೈಸೆ ಅಪ್ರಾಮಾಣಿಕತಾ ಭಿ ಕ್ಯಾ ಹೇ ಕಿ ಅವಗುಣ ಕಹಾ ಜಾತಾ ಹೇ, ಏಕ ಬುರಾಯಿ ಹೇ. ಬೇಇಮಾನಿ ಪರ್ ವ್ಯಂಗ್ಯ ಕರ್ತೆ ಹುಯೇ ಪ್ರಸ್ತುತ ರಚನಾ ದ್ವಾರಾ ಲೇಖಕ್ ನೇ ಸಚೇತ್ ಕಿಯಾ ಹೇ ಕಿ ಬೇಇಮಾನಿ ಸೇ ದೂರ ರಹೇ. ಯಾನಿ ಆಪ್ಕೋ ಏಕ್ ಸಚೇತ್ ಕಿಯಾ ಹೇ, ಆಪ್ಕೋ ಏಕ್ ಜಾಗೃತ್ ಕರ್ನೆ ಕೆ ಲಿಯೇ ಲೇಖಕ್ ಜಿ ನೇ ಕಹೇ ಕಿ
आप हमेशा बेईमानी से दूर रहना है। आप हमेशा अप्रामाणिक लोगों से या अप्रामाणिकता से दूर रहने के लिए आपको कवि या लेखक हरिशंकर परसाई जी ने संदेश दिए हैं। ಏನಿದೆ ಪಾ ಅಂತಂದರೆ ಇಲ್ಲಿ ಸೊ ಅಪ್ರಾಮಾಣಿಕತೆ ಅನ್ನತಕ್ಕಂಥದ್ದು ಒಂದು ಅವಗುಣ, ನಮ್ಮಲ್ಲಿರ್ತಕ್ಕಂಥ ಒಂದು ಕೆಟ್ಟ ಚಾಳಿ ಅಂತೀವಿ. ಸೊ ಇಲ್ಲಿ ಬೇಇಮಾನಿಯನ್ನು ಅಪ್ರಾಮಾಣಿಕತೆ ಮೇಲೆ ವ್ಯಂಗ್ಯನ್ನು ಮಾಡ್ತಾ ಲೇಖಕರು, ನೀವು ಕೂಡ ಯಾವತ್ತೂ ಕೂಡ ಏನು ಮಾಡಬೇಕು ಅಂದರೆ ಅಪ್ರಾಮಾಣಿಕತೆಯಿಂದ ದೂರ ಇರಬೇಕು ಅನ್ನೋದನ್ನು ಏನು ಮಾಡಿದ್ದಾರೆ ಲೇಖಕರು, ನಿಮಗೆ ಒಂದು ಜಾಗೃತಿ ಎಚ್ಚರಿಕೆಯನ್ನು ಈ ಪಾಠದ ಮೂಲಕ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಬೇಇಮಾನಿ ಬಗ್ಗೆ ಎಚ್ಚರಿಕೆಯನ್ನು ಕೊಟ್ಟಿರ್ತಕ್ಕಂಥ ಈ ಲೇಖಕರಾಗಿರ್ತಕ್ಕಂಥ ನಾವು ಹರಿಶಂಕರ್ ಪರಸಾಯಿ ಅವರ ಬಗ್ಗೆ ಸಂಕ್ಷಿಪ್ತವಾಗಿ ಪರಿಚಯವನ್ನು ನಾವೇನು ಮಾಡ್ಕೊಂಡು ಬರೋಣ ಅಂದರೆ ತಿಳ್ಕೊಂಡು ಬರೋಣ. ಬಚ್ಚೋ ಈ ಹರಿಶಂಕರ್ ಪರಸಾಯಿ ಜಿಕೆ ಲೇಖಕ್ಕೆ ಪರಿಚಯ ಅವ್ರ ಜೈಸೆ ಹೇ ಇಮಾನದಾರ್ ಕೆ ಸಮ್ಮೇಲನ್ ಮೇ ವ್ಯಂಗ್ಯ ರಚನಾಕ್ಕೆ ಪ್ರಸಿದ್ಧ ಲೇಖಕ್ ಮಾನೇ ಜಾತೆ ಹೇ. ಬಚ್ಚೋ ಯಹಾಂ ಪರ್ ಲಿಖಾ ಗಯಾ ಹೇ ಕಿ ಇನ್ನೇ ಹಿಂದಿ ಸಾಹಿತ್ಯ ಜಗತ್ಕಿ ಏಕ್ ಬೇಜೋಡ್ ನಿಧಿ ಮಾನಾ ಜಾತಾ ಹೇ. ಇನ್ನು ಹರಿಶಂಕರ್ ಪರಸಾಯಿ ಜಿಕೋ ಹಿಂದಿ ಜಗತ್ಕಿ ಜೈಸೆ ಹಿಂದಿ ಸಾಹಿತ್ಯ ಹೇ ಅವ್ರ ಜೈಸೆ ಉಸ್ಮೇ ವ್ಯಂಗ್ಯ ರಚನಾ ಹೇತೆ ಹೋತಾ ಹೇ ನಾ ಬಚ್ಚೋ. ಜೋ ವ್ಯಂಗ್ಯ ರಚನಾ ವಿಧಾ ಕಾ ಜೋ ಶ್ರೀ ಗಣೇಶ್ ಕಿಯಾ ಜೋ ಆರಂಭ ಕಿಯಾ ವೋ ಶ್ರೀ ಹರಿಶಂಕರ್ ಪರಸಾಯಿ ಜಿಸೆ ಹೀ माना जाता है. और जैसे हरिशंकर परसाई जी का जन्म हुआ था कि मध्य प्रदेश के जमानी नामक गांव में 22 अगस्त 1924 में, यानी हरिशंकर परसाई जी का जन्म स्थान है बच्चों मध्य प्रदेश के जमानी नामक गांव है और उनका जन्म काल है बच्चों 22 अगस्त 1924. और इनकी कुछ रचनाएं हंसते हैं रोते हैं, भूत के पाँव पीछे, सदाचार का तावीज, वैष्णव का फिसलन आदि. और हिंदी साहित्य में व्यंग साहित्य के विकास में इनका योगदान अद्वितीय है. बच्चों मैं आपको पहला ही बताया हूँ जो हिंदी साहित्य में जो व्यंग्य रचना है ना, जो व्यंग्य रचना का विकास में, उसके जो बढ़ाव में जो हरिशंकर परसाई जी का जो योगदान बहुत ही अद्वितीय है, श्लाघनीय माना जाता है. अंदरे बकड़े सो कलम को लेखक के तलवार अंदर पेन ऐन लेखक खड्ग अंत नंबीरतको एकैक एकैक व्यंग्य लेखक अंत यार अंत करतीवि अंदरे हरिशंकर परसाई अवरु. इवरु हिंदी साहित्यद ओद अमूल्यवागिरतक्कंत निधि अंत नावु करितीवि. ಇವ್ರು ಹುಟ್ಟಿರ್ತಕ್ಕಂಥದ್ದು ಮಧ್ಯ ಪ್ರದೇಶ ರಾಜ್ಯದ ಜಮಾನಿ ಅಂತಕ್ಕಂಥ ಊರಿನಲ್ಲಿ 22 ಅಗಸ್ಟ್ 1924 ಇವರ ಜನ್ಮಕಾಲ. ಇವರು ಬರೆದಿರ್ತಕ್ಕಂಥ ರಚನೆಗಳಲ್ಲಿ ಹಸ್ತೆ ಹೇ ರೋತೆ ಹೇ, ಭೂತ್ ಕೆ ಪಾಂವ್ ಪೀಚೆ, ಸದಾಚಾರ ಕೆ ತಾವೀಜ್, ವೈಷ್ಣವ ಕಾ ಪಿಸ್ಲೆನ್ ಇದೆ. ಹಿಂದಿ ಸಾಹಿತ್ಯದಲ್ಲಿ ವ್ಯಂಗ್ಯ ವಿಧಾನದ ಒಂದು ಬೆಳವಣಿಗೆಯಲ್ಲಿ, ವಿಕಾಸದಲ್ಲಿ ಹರಿಶಂಕರ್ ಪರಸಾಯಿ ಅವರ ಯೋಗದಾನ, ಅವರ ಕೊಡುಗೆ ಬಹಳಷ್ಟು ಅದ್ವಿತೀಯವಾಗಿದೆ ಅಂತ ನಾವು ಕರಿತೀವಿ. ಸೊ ಮಕ್ಕಳೇ ಇಲ್ಲಿ ಹೀಗಿದೆ, इस व्यंग रचना के नए शब्दार्थ है और जैसे नए शब्दार्थ को एक बार देख लेकर आएंगे, जैसे कन्नड़ में भी उसका अर्थ को हम जानने के लिए प्रयास करेंगे. बच्चों पर्दापाश है, पर्दापाश को अनावरण कहते हैं, कन्नड़ में भी अनावरण कहते हैं. और कतई यानी कभी भी, खंडितवागी यंदिगो अंत करीतीवि. हल्फिया इसका अर्थ है कि प्रमाणवागी, जैसे कसम से, सो ಪ್ರಮಾಣವಾಗಿ ಅಂತ ಕರಿತೀವಿ, ವಚನಬದ್ಧವಾಗಿನೂ ಅಂತ ಕರಿತೀವಿ. ತಕ್ಲೀಫೆ ಬಚ್ಚೋ, ತಕ್ಲೀಫ್ ಇಸ್ಕಾ ಅರ್ಥ ಹೋದ ಕಿ ಕಷ್ಟ ಹೇ. ಅವ್ರು ಶಾನ್ದಾರ ಹೇ, ಶಾನ್ದಾರ ಏನಿ ವೈಭವಯುತ ಹೇ, ವೈಭವಯುತ ಅದ್ಧೂರಿವಾಗಿ ಕಹತೆ ಹೇ. ಅವ್ರು ಡೆಲಿಗೇಟ್ ಹೇ ಬಚ್ಚೋ, ಡೆಲಿಗೇಟ್ ಕೋ ಯಹಾಂ ಪರ್ ಕಹಾ ಗಯಾ ಕಿ ಏಕ್ ಪ್ರತಿನಿಧಿ ಕಹಾ ಗಯಾ, ಏಕ್ ಪ್ರಮುಖ ಅತಿಥಿ ಭಿ ಕಹತೆ ಹೇ, ಪ್ರತಿನಿಧಿ ಯಾ ಅತಿಥಿ ಮೆಹಮಾನ್. ಅವ್ರು ಜಲ್ಸಾ ಹೇ ಬಚ್ಚೋ, ಜಲ್ಸಾ ಕೋ ಸಮಾರೋಹ ಉತ್ಸವ ಭಿ ಕಹತೆ ಕನ್ನಡ ಮೇ. ಅವ್ರು ಹಿಚಕ ಯಾನಿ ಸಂಕೋಚ ಹೇ, ಕನ್ನಡ ಮೇ ಭಿ ಸಂಕೋಚ ಕಹತೆ ಹೇ. ಅವ್ರು ಜೈಸೆ ಬಚ್ಚೋ ಯಹಾಂ ಪರ್ ಏಕ್ गनीमत है, गनीमत इसका अर्थ होता है कि बच्चों या गनीमत है ना, खुशी की बात है, यानी संतोष का विषय है. और जैसे एक चश्मा यानी ऐनक है, और जैसे आप कन्नड़ का कहते हैं कन्नड़ में, और कागजात यानी कागज़ पत्र, कागज़ पत्र गुणती हुई. और जैसे यहाँ पर हल्ला है, हल्ला यानी शोर, गद्दल है. और आगे है इत्मीनाथ, बच्चों यहाँ पर एक इत्मीनाथ शब्द है, और इत्मीनाथ शब्द का अर्थ होता है कि भरोसा, विश्वास या विश्वास. ಅವ್ರ ಹರಾರತೆ, ಹರಾರತ್ ಇಸ್ಕಾ ಅರ್ಥ ಕಿ ಹಲ್ಕಾ ಜ್ವರ, ಅಂದರೆ ಕಡಿಮೆ ಜ್ವರ ಅಂತ ಕರಿತೀವಿ, ಮಾಮೂಲಿ ಜ್ವರ. ಅವ್ರ ಜೈಸೆ ಆಗೆ ಹೇ ಬಚ್ಚೋ, ಸಿರ್ಹಾನ ಹೇ, ಸಿರಿಯಾನ ಇಸ್ಕೋ ತಕಿಯಾ ಕಹತೆ, ಪಿಲ್ಲೋ ತಲೆ ದಿಂಬು ಭಿ ಕಹತೆ. ಯಹತಾ ಬಚ್ಚೋ ಈ ವ್ಯಂಗ್ ರಚನಾಕ್ಕೆ ನಯ ಶಬ್ದಾರ್ಥ ಪರ್ ಏಕ್ ಝಲಕ್. ಬಚ್ಚೋ ಮೇ ಪಾಠ ಕಾ ಶುರುವಾತ್ ಹೀ ಕರ್ ರಹಾ ಹೂ, ಕ್ಯೂಂಕಿ ಪಾಠ ಬಹುತ್ ಬಡಾ ಹೇ, ಔರ್ ಜೈಸೆ ಸಮಯ ಭಿ ಕಮ್ ಹೇ, ಔರ್ ಇಸ್ಲೇ ಸಮಯ ಕೋ ಬರ್ಬಾದಿ ನಾ ಕರೆಂಗೆ. ಔರ್ ಚಾಹೆ ಮೇ ಸಭಿ ಪಾಠ ಕೆ ವೀಡಿಯೋ ಆಪ್ ತಕ್ ಲಾನೆ ಕೆ ಲಿಯೆ ಪ್ರಯಾಸ ಕರ್ ರಹಾ ಹೂ, इसलिए चाहे वीडियो लंबा हो जाएगा, लेकिन आप ज़रूर से देखना है, टाइम को बर्बाद नहीं करना है. पाठ शुरुआत करता हूँ बच्चों. मैंने कतई ऐसा कुछ नहीं किया जिसमें ईमानदार माना जाऊँ, यानी यहाँ पर हरिशंकर परसाई खुद करे कि कतई, कतई शब्द का अर्थ होता है कि बच्चों कभी भी, मैं कभी भी ऐसा कुछ नहीं किया जिससे मैं खुद ईमानदार मान जाऊँ. ना यवत्ती कूड़ा एंदिगू ऐनू इंता केस ಆದರೆ ನಾ ಯಾವತ್ತಿಗೂ ಕೂಡ ಪ್ರಾಮಾಣಿಕತೆ ಅಂತ ನನಗೆ ಏನಾಗಿಲ್ಲಪ್ಪ ಅಂದರೆ ನಂಬಿಕೆ ಇಲ್ಲ, ನಾನೇ ಪ್ರಾಮಾಣಿಕತೆ ಅಂತ ಅಂದ್ಕೊಳ್ಳಿಕ್ಕೆ ಯೋಗ್ಯ ಇಲ್ಲ. ನ ಜಾನೆ ಉನೇ ಕೈಸೆ ಯಹ ಭ್ರಮ್ ಹೋ ಗಯಾ ಕಿ ಮೇ ಇಮಾನ್ದಾರ್ ಹೂ, ಆದರೆ ಏನು ಗೊತ್ತಿಲ್ಲ, ಆದರೆ ಅವರಿಗೆ ಏನು ಒಂದು ಭ್ರಮೆ ಆಯಿತು, ನಾನು ಇಷ್ಟೊಂದು ಪ್ರಾಮಾಣಿಕತೆಯಾಗಿ ಇದ್ದೀನಿ ಅಂತ. ಮುಜೆ ಪತ್ರ ಮಿಲ್ಲ, ಲೇಖಕರಿಗೆ ಒಂದು ಪತ್ರ ಸಿಕ್ಕಿತ್ತು.
हम लोग इस शहर में एक ईमानदार सम्मेलन कर रहे हैं। ನಾವು ಈ ಒಂದು ಊರಿನಲ್ಲಿ ಒಂದು ಪ್ರಾಮಾಣಿಕ ಸಮ್ಮೇಳನವನ್ನ ಮಾಡ್ತಾ ಇದ್ದೀವಿ, ಆಯೋಜನೆ ಮಾಡ್ತಾ ಇದ್ದೀವಿ। ಆಪ್ ದೇಶಕ್ಕೆ ಪ್ರಸಿದ್ಧ ಈಮಾನದಾರ ಹೇ, ನೀವು ನಮ್ಮ ದೇಶದ ಪ್ರಸಿದ್ಧರಾಗಿರ್ತಕ್ಕಂಥ ಪ್ರಾಮಾಣಿಕರು। ಹಮಾರಿ ಪ್ರಾರ್ಥನಾ ಹೇ ಕಿ ಆಪ್ ಈ ಸಮ್ಮೇಳನ ಕಾ ಉದ್ಘಾಟನ ಕರೆ, ನಮ್ಮ ಒಂದು ವಿನಂತಿ ಇದೆ, ನೀವು ಈ ಸಮ್ಮೇಳನದ ಉದ್ಘಾಟನೆಯನ್ನು ಮಾಡಬೇಕು। ಹಮ್ ಆಪ್ಕೋ ಆನೆ ಜಾನೆ ಕಾ ಪಹಲೆ ದರ್ಜೆ ಕಾ ಕಿರಾಯಾ ದೇಂಗೆ, ನಾವು ನಿಮಗೆ ಬಂದು ಹೋಗ್ತಕ್ಕಂಥ ಸೊ ಮೊದಲ ದರ್ಜೆಯ ಒಂದು ಬಾಡಿಗೆಯನ್ನು, ವಾಹನದ ಬಾಡಿಗೆಯನ್ನು ನಾವು ನಿಮಗೆ ಪಾವತಿಯನ್ನು ಮಾಡ್ತೀವಿ। ಆವಾಸ್ ಭೋಜನ ಆದಿ ಕಾ ಉತ್ತಮ ವ್ಯವಸ್ಥೆ ಕರೆಂಗೆ, ಆವಾಸ್ ಅಂದರೆ ವಸತಿ, ಅವ್ರ ಜೊತೆ ವಸತಿ ಮತ್ತು ಊಟದ ಉತ್ತಮವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ನಾವು ನಿಮಗೆ ಮಾಡ್ತೀವಿ। ಆಪ್ಕೆ ಆಗಮನಸೆ ಇಮಾನ್ದಾರೋ ತಥಾ ಉದೀಮಾನ್ ಇಮಾನ್ದಾರಕ್ಕೂ ಬಡಿ ಪ್ರೇರಣಾ ಮಿಲೆಗಿ, ನಿಮ್ಮ ಆಗಮನದಿಂದ ಪ್ರಾಮಾಣಿಕತರಿಗೆ ಮತ್ತು ಉದಯೋನ್ಮುಖ ಪ್ರಾಮಾಣಿಕರಿಗೆ ಏನಾಗುತ್ತೆ ಅಂದ್ರೆ ಬಹಳಷ್ಟು ದೊಡ್ಡ ಪ್ರೇರಣೆ ಸ್ಫೂರ್ತಿ ಸಿಗತ್ತೆ। ಆಪ್ಕೆ ಮೈ ಕ್ಯಾ मैं गया लेकिन हल्फिया कहता हूँ कि ईमानदारी के लिए नहीं गया। जैसे ही लेखक को भेजे गए पत्र में ये सब लिखा गया था, लेकिन वहाँ पर हल्फिया शब्द है बच्चों, हल्फिया इसका अर्थ है कि कसम से, हल्फिया शब्द का अर्थ है कि कसम से। लेखक कहते हैं कि मैं कसम से कहता हूँ कि मैं ईमानदारी के लिए नहीं गया। फिर क्यों गए थे लेखक, लेखक का विचार क्या था? आगे है बच्चों, ईमान से मुझे कुछ लेना नहीं है, यानी ईमानदारी से वहाँ पर लेखक को कुछ वहाँ पर लेना देने का कुछ बात नहीं था। प्रामाणिकतेयिंदल यावुदे रीतियागिरतक्कंत कोडतक्कंत विषय लेखकरदु इरलिल्ल। मैं यह हिसाब लगा कर गया कि दूसरे दर्जे में जाऊँगा और पहले का किराया लूँगा। ನನ್ನ ಒಂದು ಈ ತರನಾಗಿರ್ತಕ್ಕಂಥ ಲೆಕ್ಕ ಇತ್ತಪ್ಪ ಅಂದರೆ, ನಾನು ಹೋಗುವಾಗ ಎರಡನೇ ದರ್ಜೆಯಲ್ಲಿ ನಾನು ಪ್ರವಾಸ ಮಾಡಿ ಮೊದಲ ದರ್ಜೆಯ ಒಂದು ಪ್ರವಾಸದ ಬಾಡಿಗೆಯನ್ನು ನಾನು ತಗೋಬೇಕು। ಈ ಥರ 150 ರೂಪಾಯಿ ಬಚ್ಚಂಗೆ, ನಾ ಹೀಗೆ ಮಾಡಿನಂದ್ರೆ ನನಗೆ ಎಷ್ಟು ರೊಕ್ಕ ಉಳಿತಾವಪ್ಪ ಅಂದರೆ 150 ರೂಪಾಯಿ ನನಗೆ ಉಳಿತಾವು। ಯಹ ಬೇ ಇಮಾನಿ ಕಲಾಯಿಗಿ, ಇದ ಏನಾಗ್ತೈತಪ್ಪ ಅಂದ್ರೆ ಅಪ್ರಾಮಾಣಿಕತೆ ಅನ್ನಲಿಕ್ಕೆ ಸಾಧ್ಯ ಇದೆ। ಪರ್ ಉನ್ ಲೋಗೋನೆ ಮುಜೆ ರಾಷ್ಟ್ರೀಯ ಸ್ತರ್ಕ ಇಮಾನ್ದಾರ್ ಮಾನಾ ಹೀ ಕ್ಯೂ, ಇಷ್ಟೆಲ್ಲ ಆದರೂ ಕೂಡ ಅವರು ನನಗೆ ಒಬ್ಬ ರಾಷ್ಟ್ರದ ಶ್ರೇಷ್ಠವಾಗಿರ್ತಕ್ಕಂಥ ಪ್ರಾಮಾಣಿಕ ವ್ಯಕ್ತಿ ಅಂತ ನಂಬಿದ್ರಲ್ಲ, ಅದು ಹೇಗೆ, ಅದು ಏಕೆ ಅಂತ ಇಲ್ಲಿ ಲೇಖಕರ ಒಂದು ಯಕ್ಷ ಪ್ರಶ್ನೆ ಇದೆ ಮಕ್ಕಳೇ। ಸೊ ನಿಮಗೆ ಬಹಳಷ್ಟು ಡೀಟೇಲ್ ಆಗಿ ಹೇಳಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೀನಿ, ತಿಳಿದಿದೆ ಅಂತ ಅಂದ್ಕೊಂಡಿದ್ದೀನಿ। ಇನ್ನೊಂದು 2-3 ವಿಡಿಯೋದಲ್ಲಿ ಪಾಠವನ್ನು ಖಂಡಿತವಾಗಿ ಮುಗಿಸ್ತೀನಿ। ಸೊ ವಿಡಿಯೋವನ್ನು ಅಂತ್ಯದವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು, ಹೆಚ್ಚು ಹೆಚ್ಚು ಗೆಳೆಯರಿಗೆ ಶೇರ್ ಮಾಡಿ। ಸೊ ಇಷ್ಟ ಆದರೆ ಲೈಕು ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ, ವಂದನೆಗಳು। प्यारे मित्रों, आप सभी को आपके YouTube चैनल स्टडी विद परशुराम में स्वागत है। यह ईमानदारों के सम्मेलन में दूसरा भाग और इससे ही पहले 8 पार्ट के वीडियो, प्रीवियस ईयर के क्वेश्चन सीरीज, प्रैक्टिस सीरीज, बहुत कुछ वीडियोस मेरे चैनल पर है, आप ज़रूर देखना और उसका लाभ उठाना है। और जैसे ही पार्ट का आप नए हो तो कृपया मेरे चैनल को लाइक शेयर सब्सक्राइब करने के लिए न भूलिए। और पाठ शुरू करेंगे, पाठ इस प्रकार है। स्टेशन पर मेरा खूब स्वागत, वहीं लेखक हरिशंकर परसाई जी का स्वागत बहुत ही भारी प्रमाण में, यानी बहुत ही खूबसूरत से स्वागत किया गया। लगभग 10 बड़ी फूल मालाएं पहनाई गई, लेखक को स्टेशन पर 10 बड़ी फूल मालाएं पहनाया गया। और सोचा, लेखक सोचते हैं कि आसपास कोई माली होती तो फूल मालाएं भी बेच लेता, यानी स्टेशन के आसपास कोई माली होता तो इन 10 बड़ी फूल मालाएं भी बेचने की सोच में हरिशंकर परसाई जी थे। स्टेशन ನಲ್ಲಿ ಬಹಳಷ್ಟು ಲೇಖಕರಿಗೆ ಅದ್ದೂರಿಯಾಗಿ ಸ್ವಾಗತವಾಯಿತು। ಸುಮಾರು 10 ದೊಡ್ಡದಾಗಿರ್ತಕ್ಕಂಥ ಹೂವಿನ ಹಾರಗಳನ್ನು ಲೇಖಕರಿಗೆ ಹಾಕಿ ಸ್ವಾಗತವನ್ನು ಮಾಡಿದ್ರೆ ಲೇಖಕರು ಏನು ವಿಚಾರ ಮಾಡ್ತಾರಪ್ಪ ಅಂದ್ರೆ, ಈ ಸ್ಟೇಷನ್ ಬಳಿ ಯಾರಾದರೂ ಕೂಡ ಹೂವ ಮಾರ್ತಕ್ಕಂಥವ್ರಿದ್ರೆ ಇವುಗಳನ್ನು ಕೂಡ ನಾವು ಏನು ಮಾಡಬೇಕಿದ್ನಿ, ಮಾರ್ತಿದ್ನಿ ಅಂತಕ್ಕಂಥ ಒಂದು ವಿಚಾರ ಲೇಖಕರ ತಲೆಯಲ್ಲಿ ಹೊಳಿತದ. ಮುಂದೆ ಇದೆ, ಮುಜೆ ಸ್ಟೇಷನ್ ಮುಜೆ ಹೋಟೆಲ್ಗೆ ಏಕ್ ಬಡೆ ಕಮರೆ ಮೇ ಠಹರಾಯ ಗಯಾ. ಸೊ ಲೇಖಕರಿಗೆ ಏನು ಮಾಡ್ತಾರಪ್ಪ, लेखक को एक होटल के बड़े कमरे में ठहराया गया। मेरे कमरे के बाएं और सामने 2 हॉल थे जिसमें लगभग 30-35 प्रतिनिधि ठहरे थे। लेखक के होटल ಒಂದು ದೊಡ್ಡದಾಗಿರತಕ್ಕಂತ ಕೊಠಡಿಯಲ್ಲಿ ವಾಸ ಮಾಡಲಿಕ್ಕೆ ವ್ಯವಸ್ಥೆಯನ್ನು ಮಾಡ್ತಾರೆ। ಅವರ ಒಂದು ಕೊಠಡಿಯ ಬಾಯಿ ಅಂದರೆ ಲೆಫ್ಟ್ ಸೈಡ್ ಬಲಬದಿಯಲ್ಲಿ 2 ದೊಡ್ಡದಾಗಿರತಕ್ಕಂತ ಕೊಠಡಿಗಳಿದ್ದವು। ಅಲ್ಲಿ ಸುಮಾರು 30-35 ಪ್ರತಿನಿಧಿಗಳು ಏನು ಮಾಡಿದರಪ್ಪ ಅಂದ್ರೆ ವಾಸವಾಗಿದ್ದರು। ಅಷ್ಟೇ ಅಲ್ಲದೆ ಲೇಖಕರ ಕೊಠಡಿಯ ಮುಂದಿನ ಕಡೆ ಮೇರೇ 2 ಇಮಾನ್ದಾರ್ ಸಾಥಿ ಭೀ ಮೇರೆ ಹೀ ಕಮರೆ ಮೇ ಆಗಿ, ಅಷ್ಟೇ ಅಲ್ಲದೆ ಲೇಖಕರ ಜೊತೆಗೆ ಇನ್ನೂ 2 ಗೆಳೆಯರು ಒಂದು ಪ್ರಾಮಾಣಿಕ ಗೆಳೆಯರು ಕೂಡ ಲೇಖಕರ ಕೊಠಡಿಯಲ್ಲಿ ಏನು ಮಾಡಿದ್ರಪ್ಪ ಅಂದ್ರೆ ವಾಸವನ್ನು ಮಾಡಿದರು। ಮೇನೆ ಸೋಚಾ ತಾಲಾ ಲಗಾಯ ಜಾಯೇಗಾ ತೋ ಇನ್ನೇ ತಕ್ಲೀಫ್ ಹೋಗಿ, ಲೇಖಕರು ಏನು ಮಾಡ್ತಾರಪ್ಪ ಅಂದರೆ ಇನ್ನೇನು ಹೋಗೋ ಟೈಮ್ ಐತೆ ಅಂತ ತಿಳ್ಕೊಂಡು ಏನು ಮಾಡಬೇಕು, ಕೀಲಿ ಹಾಕಬೇಕು ಅಂತ ತಿಳ್ಕೋತಾರೆ। ಆದರೆ ಈ ಕೀಲಿ ಹಾಕೋದ್ರಿಂದ ಏನಾಗ್ಬೋದು, ಉಳಿದ 2 ಪ್ರತಿನಿಧಿಗಳಿಗೆ ಅವರ ಇಮಾನ್ದಾರ ಸಾಥಿಯವರಿಗೆ ಏನಾಗ್ಬೋದು, ಕಷ್ಟ ಆಗ್ಬೋದು, ತಕ್ಲೀಫ್ ಆಗ್ಬೋದು ಅಂತ ಲೇಖಕರು ತಿಳ್ಕೋತಾರೆ। ಮೇನೆ ತಾಲಾ ನಹೀ ಲಗಾಯಾ, ಉದ್ಘಾಟನ್ ಶಾನ್ದಾರ್ ಹುವಾ, ಮೇನೆ ಲಗ್ಭಗ್ 1 ಘಂಟೆ ತಕ್ ಭಾಷಣ ದಿಯಾ, ಅಷ್ಟು ಆ ಕೊಠಡಿಗೆ ಅವರೇನು ಕೀಲಿ ಹಾಕಲಿಲ್ಲ।
ಆಮೇಲೆ ಹೋಗಿ ಇಮಾನ್ದಾರ್ ಸಮ್ಮೇಳನ ಉದ್ಘಾಟನೆಯನ್ನು ಮಾಡ್ತಾರೆ. ಸುಮಾರು 1 ಗಂಟೆಗಳ ಕಾಲ ಭಾಷಣವನ್ನು ಸೊ ಹರಿಶಂಕರ್ ಪರಸಾಯಿ ಅವರು ಕಾರ್ಯಕ್ರಮದ ಉದ್ಘಾಟನೆಯಲ್ಲಿ ಮಾಡ್ತಾರೆ. ಮುಂದೆ ಇದೆ ಲೋಕ್ ಜಾ ಚುಕೇತೆ, ಕಾರ್ಯಕ್ರಮ ಮುಗೀತು, ಜನ ಎಲ್ಲ ಮರಳಿ ಹೋದರು. ಮೈ ಥಾ ಮುಖ್ಯ ಅತಿಥಿ, ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಹರಿಶಂಕರ್ ಪರಸಾಯಿ ಆಗಿದ್ದರು. ಮುದ್ಸೆ ಲೋಕ್ ಬಾತೆ ಕರೆಯಿತು, ಎಲ್ಲರೂ ಬಂದು ಏನು ಮಾಡಿದ್ರಪ್ಪ ಅಂದರೆ ಲೇಖಕರಿಗೆ ಭೇಟಿಯಾಗಿ ಮಾತಾಡಲಿಕ್ಕೆ ಪ್ರಾರಂಭವನ್ನು ಮಾಡ್ತಾರೆ. ಮೈ ಚೆನ್ನೈ ಲಗಾತೋ ಚಪ್ಪಲ್ ಪಹನೆ ಗಯ, ಅಷ್ಟೇ ಅಲ್ಲದೆ ಎಲ್ಲರೂ ಎಲ್ಲರೂ ಹೋದ್ಮೇಲೆ ಅವ್ರು ಹೋಗಿ ಅವ್ರ ಚಪ್ಪಲಿಗಳನ್ನು ಹಾಕ್ಲಿಕ್ಕೆ ಹೋಗ್ತಾರೆ. ದೇಹ ಮೇರಿ ಚಪ್ಪಲಿ ಗಾಯಬ್ತಿ, ಅಲ್ಲಿ ಲೇಖಕರ ಚಪ್ಪಲಿಗಳು ಏನಾಗಿದ್ದಪ್ಪ ಅಂದರೆ ಗಾಯಬ್ ಅಂದರೆ ಅದೃಶ್ಯ, ಲಾಪತ್ತ ಅಂತೀವಿ, ಗಾಯಬಾಗಿದ್ದು ತುಡುಗಾಗಿದ್ದು. ನೈ ಅವ್ರ ಅಚ್ಚಿ ಚಪ್ಪಲಿ ತಿ, ಸೊ ಲೇಖಕಿ ಚಪ್ಪಲಿ ಕೈಸಿತಿ, ನೈ ಅವ್ರ ಅಚ್ಚಿ, ಸೊ ತುಂಬ ಹೊಸದಾಗಿದ್ದು ಮತ್ತು ಒಳ್ಳೆಯ ಕ್ವಾಲಿಟಿ ಆಗಿರ್ತಕ್ಕಂಥ ಚಪ್ಪಲಿಗಳು ಹರಿಶಂಕರ್ ಪರಸಾಯಿಜಿದವ್ರದ್ದು ಆಗಿದ್ದವು. ಅಬ್ ವಹಾ ಏಕ್ ಜೋಡಿ ಫಟಿ ಪುರಾಣಿ ಚಪ್ಪಲಿ ಬಚೀತಿ, ಸೊ ಅಲ್ಲಿ ಬರೀ ಒಂದೇ ಒಂದು ಜೋಡುಗಳು ಚಪ್ಪಲಿಗಳು ಉಳಿದಿದ್ದವು, ಅವು ಎಂಥವಪ್ಪ ಅಂದರೆ ಫಟಿ ಪುರಾಣಿ, ಹರಿದಿದ್ದವು ಮತ್ತು ಹಳೆಯವು. ಮೇನೆ ಉನೇಹಿ ಪಹನ್ಲಿಯ, ಅವೇ ಒಂದು ಹಳೆಯ ಮತ್ತು ಹರಿದ ಚಪ್ಪಲಿಯ ನಾವು ಹಾಕೋರ್ತಾರೆ. ಯಹ ಬಾತ್ ಫೈಲ್ ಗೈ ಕಿ ಮೇರಿ ನೈ ಚಪ್ಪಲಿ ಕೊಯ್ ಪಹನ್ ಗಯ, ಈ ಒಂದು ಮಾತು ಎಲ್ಲ ಕಡೆ ಸುದ್ದಿ ಆಗ್ತಿತ್ತು ಅಂದರೆ ಲೇಖಕರ ಚಪ್ಪಲಿಗಳನ್ನು ಯಾರೋ ಹಾಕಿಕೊಂಡು ಹೋಗಿದ್ದಾರೆ, ಲೇಖಕರ ಚಪ್ಪಲಿಗಳನ್ನು ತುಡುಗಾಗಿದ್ದವಂತೆ ತಿಳ್ಕೊತಾರೆ. ಏಕ್ ಇಮಾನ್ದಾರ್ ಡೆಲಿಗೇಟ್ನೇ ಮೇರೆ ಕಮ್ರೆ ಮೇ ಆಯಾ, ಸೊ ಒಬ್ಬ ಇಮಾನ್ದಾರ್ ಡೆಲಿಗೇಟ್ ಅಂದರೆ ಪ್ರತಿನಿಧಿ ಅಂತ ಕರಿತೀವಿ, ಒಬ್ಬ ಪ್ರಾಮಾಣಿಕ ಪ್ರತಿನಿಧಿ ಲೇಖಕರ ಕೊಠಡಿಗೆ ಬರ್ತಾನೆ. ಕಹನೆ ಲಗೆ ಕ್ಯಾ ಆಪ್ಕಿ ಚಪ್ಪಲಿ ಕೊಯ್ ಪಹನ್ ಗಯ, ಅವು ಬಂದು ಕೇಳ್ತಾನೆ ಏನಪ್ಪ ಅಂತಂದ್ರೆ ನಿಮ್ಗೆ ಯಾರಾದರೂ ಚಪ್ಪಲಿಗಳನ್ನು ಹಾಕ್ಕೊಂಡು ಹೋದ್ರೇನ. ಮೇನೆ ಕಹಾ ಹಾ ಇತನೆ ಬಡೆ ಜಲ್ಸೆ ಮೇ ಚಪ್ಪಲಿ ಕಿ ಅದ್ಲಾ ಬದ್ಲಿ ಹೋಯಿ ಜಾತಿ ಹೇ, ಸೊ ಜಲ್ಸ ಅಂದರೆ ಸಮಾರೋಹ, ಇಷ್ಟೊಂದು ದೊಡ್ಡದಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಚಪ್ಪಲಿಗಳನ್ನು ಅದಲಿ ಬದಲಿ ಆಗೋದು ಸಾಮಾನ್ಯವಾಗಿದೆ. ಫಿರ್ ಮೇನೆ ಧ್ಯಾನ್ ಸೆ ದೇಖಾ ಉನ್ಕೆ ಪಾವು ಮೇ ಮೇರಿ ಹಿ ಚಪ್ಪಲಿ ತಿ, ಅವ್ರ ಲೇಖಕರು ಏನು ಮಾಡ್ತಾರಪ್ಪ ಅಂದ್ರೆ ಆ ಇಮಾನ್ದಾರ್ ಡೆಲಿಗೇಟನ ಕಾಲುಗಳೇ ನೋಡಿದಾಗ ಆ ಇಮಾನ್ದಾರ್ ಡೆಲಿಗೇಟ್ ಏನು ಮಾಡಿರ್ತಾರಪ್ಪ ಅಂದ್ರೆ ಲೇಖಕರ ಚಪ್ಪಲಿಗಳನ್ನೇ ಇರ್ತಾವ ಅವ್ನ ಕಾಲಕ್ಕೆ. ವಹ ಬಿ ಮೇರಿ ಚಪ್ಪಲಿ ದೇಖ ರೈತಿ ಇವೇ ಬಹುತ್ ಕರ್ಕೆ ಉನಿಕಿ ಹಿತ್ತೆ, ಸೊ ಅವನು ಲೇಖಕರಾಗಿರ್ತಕ್ಕಂಥ ಚಪ್ಪಲಿಗಳನ್ನು ಇಮಾನ್ದಾರ್ ಡೆಲಿಗೇಟ್ ನೋಡ್ತಿದ್ರ, ಇಮಾನ್ದಾರ್ ಡೆಲಿಗೇಟ್ ಹಾಕ್ಕೊಂಡಿರ್ತಕ್ಕಂಥ ಚಪ್ಪಲಿಗಳನ್ನು ಲೇಖಕ್ ನೋಡ್ತಿರ್ತಾರೆ. ಈ ತನ್ನ ಇಬ್ಬರು ಕೂಡ ಅದಲು ಬದಲಾಗಿರ್ತಾವೆ, ಅವರೇ ಚಪ್ಪಲಿಗಳನ್ನು ಏನು ಮಾಡಿರ್ತಾರಪ್ಪ ಅಂದ್ರೆ ಹಾಕ್ಕೊಂಡಿರ್ತಾರೆ. ಸೊ ಇಲ್ಲಿ ಇದೆ, ಸೊ ಕಾರ್ಯಕ್ರಮ ಮುಗಿದ ನಂತರ ಏನಾಗಿರ್ತಪ್ಪ ಅಂತಂದ್ರೆ ಸೊ ಎಲ್ಲವುಗಳನ್ನು ಕೂಡ ಹಾಕ್ಕೊಂಡೋಗಿರ್ತಾರೆ. ಇವನೇ ಇಮಾನ್ದಾರ್ ಡೆಲಿಗೇಟು, ಇವರು ಹರಿಶಂಕರ್ ಪರಸಾಯಿಜಿ ಅವರು. ಪರ್ವಹ ಬೇಹಿಚಕ್ ಮುಜೆ ಸಮಜಾನೆ ಲಗೆ ದೇಕಿಯ ಚಪ್ಪಲಿ ಏಕ್ ಜಗ ನಹಿ ಉತಾರ್ನಿ ಚಾಯೆ, ಬೇಹಿಚಕ್ ಅಂದರೆ ನಿಸ್ಸಂಕೋಚವಾಗಿ ಏನೋ ಹೆದರಿಕೆ ಇರಲಾರ್ದೇ ಏನು ಮಾಡ್ತಾನಪ್ಪ ಅಂದರೆ ಲೇಖಕರಿಗೆ ತಿಳಿ ಹೇಳಲಿಕ್ಕೆ ಏನೋ ಪ್ರಯತ್ನವನ್ನು ಮಾಡ್ತಾನೆ. ಚಪ್ಪಲಿ ತುಡುಗಾಗೋದ ಮೇಲೆ ಚಪ್ಪಲಿಗಳ ಬಗ್ಗೆ ಇರ್ತಕ್ಕಂಥ ಒಂದು ಮಾತುಗಳು ಏನು ಹೇಳ್ತಾನೋ, ದೇಕಿಯೇ ಚಪ್ಪಲಿ ಏಕ್ ಜಗ ನಹಿ ಉತಾರ್ನಿ ಚಾಯೆ, ನೋಡ್ರಿ ಚಪ್ಪಲಿಗಳನ್ನು ಒಂದೇ ಜಾಗದಲ್ಲಿ ಇಡಬಾರ್ದು. ಏಕ್ ಚಪ್ಪಲಿ ಯಹಾ ಉತಾರಿಯೇತು ದೂಸ್ರಿ 10 ಫೀಟ್ ದೂರ್, ಒಂದು ಚಪ್ಪಲಿಯನ್ನು ಇಲ್ಲೇ ಇಟ್ಟಂದ್ರೆ ಇನ್ನೊಂದು 10 ಫೂಟ್ಗಳ ಅಂತರದಲ್ಲಿ ಇನ್ನೊಂದು ಚಪ್ಪಲಿಯನ್ನು ಇಡಬೇಕು. ತಬ್ ಚಪ್ಪಲಿ ಚೋರಿ ನಹಿ ಹೋತಿ, ಆವಾಗ ಚಪ್ಪಲಿಗಳೇನು ತುಡುಗಾಗೋದಿಲ್ಲ. ಏಕ್ ಹಿ ಜಗ ಜೋಡಿ ಹೋಗಿ ತೋ ಕೋಯಿ ಬಿ ಪಹನ್ ಲೇಗ, ಒಂದೇ ಕಡೆ ಎರಡು ಚಪ್ಪಲಿಗಳನ್ನು ನಾವು ಇಡೋದ್ರಿಂದ ಯಾರು ಬೇಕಾದ್ರೂ ಹಾಕ್ಕೊಂಡು ಹೋಗ್ಬೋದು. ಮೇನೆ ಐಸಾ ಹಿ ಕಿಯಾತ, ನಾನು ಹೀಗೆ ಮಾಡಿದ್ದೀನಿ ಅಂತ ಆ ಏನು ಇಮಾನ್ದಾರ್ ಡೆಲಿಗೇಟ್ ಚಪ್ಪಲಿಗಳ ಕಳುವಿನ ಬಗ್ಗೆ ಲೇಖಕರಿಗೆ ಹೇಳಿರ್ತಕ್ಕಂಥ ಒಂದು ವಿಚಾರ. ಮೇ ದೇಖ್ ರಾ ತಾಕಿ ವಹ ಮೇರಿ ಹಿ ಚಪ್ಪಲಿ ಪಹನೆ ಹೇ ಅವ್ರು ಮುಂಜೆ ಸಮಜಾ ರಹೇ ಹೇ, ಸೊ ಲೇಖಕರು ಏನು ಮಾಡ್ತಾರಪ್ಪ ಅಂದ್ರೆ ಅವನನ್ನು ನೋಡ್ತಿದ್ರು, ಆ ಇಮಾನ್ದಾರ್ ಡೆಲಿಗೇಟ್ನೇ ಲೇಖಕರ ಚಪ್ಪಲಿಗಳನ್ನು ಹಾಕ್ಕೊಂಡಿದ್ದ ಮತ್ತು ಇಮಾನ್ದಾರ್ ಡೆಲಿಗೇಟ್ನೇ ಹರಿಶಂಕರ್ ಪರಸಾಯಿಜ್ ಅವ್ರಿಗೆ ಏನು ಮಾಡಕತ್ತಾನಪ್ಪ ಅಂದರೆ ಬುದ್ಧಿ ಮಾತು ಹೇಳಿಕತ್ತಾನ. ಮೇನೆ ಕಹಾ ಕೊಯ್ ಬಾತ್ ನಹಿ ಸುಬಹ ದೂಸ್ರಿ ಖರೀದ್ ಲುಂಗ, ಅವಾಗ ಏನು ಹೇಳ್ತಾರೋ ಲೇಖಕರು, ಕೊಯಿ ಬಾತ್ ನಹಿ ಏನು ಮಾತಿಲ್ಲ, ನಾ ಬೆಳಿಗ್ಗೆ ಮತ್ತು ಇನ್ನೊಂದು ಜೋಡಿ ಖರೀದಿ ಮಾಡ್ತೀನಿ. ಆಪ್ಕಿ ಚಪ್ಪಲಿ ನಹಿ ಗೈಯೇ ಯಹ ಗನಿಮತೆ, ನಿಮ್ಮ ಚಪ್ಪಲಿಗಳನ್ನು ತುಡಗಾಗಿಲ್ಲ, ಇದೊಂದು ಬಹಳಷ್ಟು ಗನಿಮತ್ ಅಂದರೆ ಖುಷಿಯ ಮಾತು, ಬಹಳಷ್ಟು ಸಂತೋಷದ ವಿಷಯ ಅಂತ ಏನು ಮಾಡ್ತಾರಪ್ಪ ಅಂದರೆ ಲೇಖಕರು ಇಮಾನ್ದಾರ್ ಡೆಲಿಗೇಟನಿಗೆ ಹೇಳ್ತಾರೆ. ಮುಂದೇನೈತಂದ್ರೆ ಫಿರ್ ಮೇನೆ ದೇಖಾ ಕಿ ಏಕ್ ಬಿಸ್ತರ್ ಕಿ ಚಾದರ್ ಗಾಯಬ್ ಹೇ, ಸೊ ಮತ್ತೆ ಬಂದು ನೋಡ್ತಾರೆ ಆ ಹೋಟೆಲ್ಗೆ ಬಡೆ ಕಮರೆ ಒಳಗೆ ನೋಡಿದ್ರೆ ಏಕ್ ಬಿಸ್ತರ್ ಕಿ ಅದ್ರ ಹಾಸ್ತಕ್ಕಂಥ ಒಂದು ಕಂಬಳಿ ಏನಾಗಿರ್ತದಪ್ಪ ಅಂದರೆ ಅದು ಕೂಡ ತುಡುಗಾಗಿರ್ತದೆ. ಒಂದನೇದೇನು ತುಡುಗಾದು ಚಪ್ಪಲಿ ತುಡುಗಾದು, ಎರಡನೇದೇನದು ಚಾದರ್ ತುಡುಗಾಯಿತು, ನೆನಪಿನಲ್ಲಿ ಇಟ್ಕೊಳ್ತಕ್ಕಂಥದ್ದು. ಮೇನೆ ಆಯೋಜನ ಕರ್ತಾ ಹೋಸೆ ಕಹಾ ತೋ ಉನ್ಹೋನೆ ಜವಾಬ್ ದಿಯಾ, ಹೋಟೆಲ್ ವಾಲೆನೇ ದುಲಾನೆ ಕೋ ಭೇಜ್ ದಿ ಹೋಗಿ ದೂಸ್ರಿ ಆ ಜಾಯಿಗೆ ಪರ್ ದೂಸ್ರಿ ನಹಿ ಆಯಿ. ಈ ಒಂದು ಚಪ್ಪಲಿ ತುಡುಗಿನ ಬಗ್ಗೆ ಅವ್ರು ಏನು ಮಾಡ್ತಾರಪ್ಪ ಅಂದರೆ ಕಾರ್ಯಕ್ರಮದ ಆಯೋಜನಕರ್ತ ಅವ್ರಿಗೆ ಹೇಳ್ತಾರೆ. ಅವಾಗ ಆಯೋಜನಕರ್ತ ಅವ್ರ ಲೇಖಕರಿಗೆ ಏನು ಹೇಳ್ತಾರಪ್ಪ ಅಂದ್ರೆ ಹೋಟೆಲ್ದವರು ಇದನ್ನು ತೊಳಿಲಿಕ್ಕೆ ಕಳಿಸಿರ್ಬೋದು, ಸೊ ಬೇರೆ ಬರ್ತದೆ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಬೇರೇನೂ ಕೂಡ ಚಾದರ್ ಲೇಖಕರಿಗೆ ಸಿಗಲಿಲ್ಲ. ದೂಸ್ರೇ ದಿನ ಗೋಷ್ಠಿಯ ಶುರು ಹೋಗಿ ರಾತ್ಕೋ ಗೋಷ್ಠಿ ಅವಸೆ ಲೋಟ, ಮರುದಿನ ಮತ್ತೆ ಏನಾಗ್ತಪ್ಪ ಅಂದರೆ ಗೋಷ್ಠಿಗಳು ಪ್ರಾರಂಭವಾಗಿದ್ದವು. ಆ ದಿನ ರಾತ್ರಿ ಏನಾಗ್ತದಪ್ಪ ಅಂದರೆ ಗೋಷ್ಠಿದಿಂದ ಮರಳಿ ಬರ್ತಾರೆ. ದೇಖಾಕಿ ಇದ್ದೋ ಅವ್ರ ಚಾದರೆ ಗಾಯಬೇ ತೀನೋ ಚಲಿಗೈ, ಸೊ ಬಂದ ಕೂಡಲೇ ಮತ್ತೆ ಇನ್ನೂ ಎರಡೋ ಏನಾಗ್ತವಪ್ಪ ಅಂದರೆ ಮತ್ತೆ ಎರಡು ಕಂಬಳಿಗಳು ತುಡುಗಾಗ್ತಾವೆ. ಸೊ ಒಟ್ಟಾರೆಯಾಗಿ ಲೇಖಕರ 3 ಕಂಬಳಿಗಳು ಏನಾಗ್ತವಪ್ಪ ಅಂದರೆ ತುಡುಗಾಗ್ತಾವೆ.
दूसरे दिन बैठक में जाने के लिए धूप का चश्मा खोजने लगा तो नहीं मिला। शाम को तो था मरुदिन ऐनगिप अंतंद्रे ಮತ್ತೆ ಬೈಠಕ್ದಲ್ಲಿ ಸಭೆಯಲ್ಲಿ ಹೋಗೋ ಸಲುವಾಗಿ ಧೂಪ್ಕ ಚಶ್ಮಾ ಧೂಪ್ಕ ಚಶ್ಮಾ ಅಂತಂದ್ರೆ ನಾವು ಕೂಲಿಂಗ್ ಗ್ಲಾಸ್ ಅಂತ ಕರಿತೀವಿ, ತಂಪು ಕನ್ನಡಕವನ್ನು ಹುಡುಕ್ತಾರೆ. ಆದ್ರೆ ಅದು ರಾತ್ರಿ ಇತ್ತು, ಅಂದರೆ ಸಂಜೆಗೆ ಇತ್ತು. ಆದರೆ ಬೆಳಿಗ್ಗೆ ಅನ್ನಿಸ್ಟ್ರೊಳಗೆ ಏನಾಗಿತ್ತು, ಅದು ತಂಪು ಕನ್ನಡಕ ಇರಲಿಲ್ಲ. ಮೇನೆ ಏಕ್ ದೋ ಲೋಗೋ ಸೇ ಕಹಾ ತೋ ಬಾತ್ ಫೈಲ್ ಗಯಿ. ಅವರು ಒಂದಿಬ್ಬರು ಜನರಿಗೆ ಕೇಳ್ತಾರೆ, ಸೊ ನಂದು ಧೂಪ್ಕ ಚಶ್ಮಾ ಎಲ್ಲಿ ಐತಿ, ಯಾರು ನೋಡ್ರೆ ನನ್ನ. ಆ ಮಾತಿಡೀ ಸಮ್ಮೇಳನದಲ್ಲಿ ಏನಾಗ್ತೈತಪ್ಪ ಅಂದ್ರೆ ಹಬ್ಬಿ ಬಿಡ್ತದೆ. ಇಸಿ ಸಮಯ ಬಗಲ್ ಕೆ ಕಮರೆ ಮೇ ಹಲ್ಲಾ ಹುವಾ, ಅರೆ ಮೇರಾ ಬ್ರೀಫ್ ಕೇಸ್ ಕಹಾ ಚಲಾ ಗಯಾ, ಯಹಿ ತೋ ರಖಾ ಥಾ. ಅಷ್ಟೇ ಅಲ್ಲದೆ ಸೊ ಲೇಖಕರ ಬಾಯ ಕಮರೆ ಮೇಲೆ ಹೇಳಿದ್ದು, ಆದರೆ ನೀನು ಲೇಖಕಿ ಬಾಯ ಕಮರೆ ಮೇ ಏಕ್ ಕೋಟೆ ಏಕ ಕಮರೆ ಮೇ 30-35 ಪ್ರತಿನಿಧಿ ಟಹರೇತೆ ಅಂತ ಇತ್ತು. ಅಂದರೆ ಲೇಖಕರ ಬಲಬದಿಯ ಕೊಠಡಿಯಲ್ಲಿ 30-35 ಜನ ಪ್ರತಿನಿಧಿಗಳು ಇದ್ದರು. ಅಲ್ಲಿ ಕೂಡ ಸ್ವಲ್ಪ ಹಲ್ಲ ಅಂತ ಆಗ್ತದೆ, ಅಲ್ಲಿ ಸ್ವಲ್ಪ ಗದ್ದಲ ಆಗ್ತದೆ. ಏನಾಗ್ತೈತಪ್ಪ ಅಂದ್ರೆ ಅಲ್ಲಿ ಒಂದು ಬ್ರೀಫ್ ಕೇಸ್ ಏನಾಗಿರ್ತದಪ್ಪ ಅಂದ್ರೆ ತುಡುಗಾಗಿರ್ತದೆ. ಅವ್ರ ಮೇನೆ ಪೂಜಾ ಉಸ್ಮೆ ಪೈಸೆ ತೋ ನಹಿತಿ, ಅವಾಗ ತುಡುಗಾಗೈತೆ ಅಂತ ಹೇಳೋತ್ನಾಗ ಸೊ ಲೇಖಕರು ಅವ್ರಿಗೆ ಏನು ಕೇಳ್ತಾರೋ ಅದ್ರ ರೊಕ್ಕ ಏನಿದ್ವು ಏನಂತ ಕೇಳಿದಾಗ ಅವಾಗೇನು ಹೇಳ್ತಾರಪ್ಪ, ಪೈಸೆ ತೋ ನಹಿತಿ ಕಾಗ್ಜಾತಿ, ಅದರಲ್ಲಿ ಹಣ ಇರಲಿಲ್ಲ. ಆದರೆ ಏನಿತ್ತಪ್ಪ ಅಂದರೆ ಅದರಲ್ಲಿ ಏನು ಕಾಗ್ಜಾತ್, ಕಾಗ್ಜಾತ್ ಅಂದರೆ ಕಾಗದ ಪತ್ರಗಳು ಇದ್ದವು ಅಂತ ಹೇಳ್ತಾರೆ. ಸೊ ಮುಂದೆ ನೋಡೋಣ ವಿಲೋಮ ಶಬ್ದಗಳ ಬಗ್ಗೆ ನೋಡೋಣ. ವಿಲೋಮ ಶಬ್ದ ಪಾಠದ ಅಂತ್ಯದಲ್ಲಿ ಏನಿದೆ ಏನಿಲ್ಲ ಅಂತಕ್ಕಂಥದ್ದು. ಆಗಮನ ಇತರದು ನಿರ್ಗಮನ, ರಾತ್ ಇತರದು ದಿನ್, ಜವಾಬ್ ಇತರದು ಸವಾಲ್, ಬೇಚನ ಖರೀದನ, ಸಜ್ಜನ್ ದುರ್ಜನ್. ಆಮೇಲೆ ಏಕವಚನ ಬಹುವಚನ ಇದೆ, ಕಪಡ ಕಪಡೆ, ಚಾದರ್ ಚಾದರೆ, ಬಾತ್ ಬಾತೆ, ಡಿಬ್ಬಾ ಡಿಬ್ಬೆ, ಚೀಜ್ ಚೀಜೆ. ಸೊ ಇದು ಇತ್ತು ಮಕ್ಕಳೇ ಇಮಾನ್ದಾರಂಕಿ ಸಮ್ಮೇಳನ ಭಾಗದ ಎರಡನೇದು. ಸೊ ಮುಂದಿನ ವಿಡಿಯೋಗಳನ್ನು ಹಾಕ್ತೀನಿ. ಇಷ್ಟಾದರೆ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡಿ, ಲೈಕ್ ಮಾಡಿ. ಆಮೇಲೆ ಹೊಸ ಹೊಸಬರಿಗೆ ಇನ್ನಷ್ಟು ಕಳಿಸ್ಲಿಕ್ಕೆ ಮರೆಯದಿರಿ. ಪ್ಲೇಲಿಸ್ಟ್ ಇದೆ, ಪ್ಲೇಲಿಸ್ಟ್ನಲ್ಲಿ ತುಂಬಾ ವಿಡಿಯೋಗಳಿದ್ದಾವೆ, ಅವುಗಳನ್ನೆಲ್ಲವುಗಳನ್ನು ನೋಡಿ ಉತ್ತಮ ಅಂಕಗಳನ್ನು ಗಳಿಸಿ. ಪ್ಯಾರೇ ಮಿತ್ರೋ, ಆಪ್ ಸಭಿಕೋ ಆಪ್ಕಾ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ ಮೇ ಸ್ವಾಗತ ಹೇ ಔರ್ ಮೈ ಹೂ ಪರಶುರಾಮ್. ಯಹ ಇಮಾನ್ದಾರಿಯೋಕೆ ಸಮ್ಮೇಳನ ಮೇ ಭಾಗ ಕಾ ತೀಸರಾ ಭಾಗ ಹೇ ಔರ್ ಇಸ್ಸೆ ಪಹಲೆ 58 ವಿಡಿಯೋಸ್ ಹೇ ಮೇರೆ ಚಾನಲ್ ಪರ್ ಆಪ್ ಜರೂರ್ ದೇಖನಾ ಹೇ ಔರ್ ಜಬ್ ನಯೇ ಹೋ ತೋ ಕೃಪಯಾ ಮೇರೆ ಚಾನಲ್ ಕೋ ಲೈಕ್ ಶೇರ್ ಸಬ್ಸ್ಕ್ರೈಬ್ ಕರ್ನೆ ಕೆ ಲಿಯೆ ನಾ ಭೂಲಿಯೇ. ಔರ್ ಜೆಸೆ ಕೈ ಬಚ್ಚೋ ಕಿ ಸುಝಾವ್ ಭೀ ಆಯೇ ಥೇ ಸರ್ ಥೋಡಾ ಸಾ ಸ್ಪೀಡ್ ಹೋ ರಹಾ ಹೇ ಇಸ್ಲಿಯೆ ಮೇ ಸ್ಪೀಡ್ ಆಜ್ ಸೇ ಕಮ್ ಕರ್ತಾ ಹೂ ಔರ್ ಅಚ್ಚಿ ತರಹ ಸೇ ಸಮಝಾನೆ ಕೆ ಲಿಯೆ ಪ್ರಯಾಸ ಭೀ ಮೇ ಆಪ್ಕೋ ಕರೂಂಗಾ ಬಚ್ಚೋ. ಔರ್ ಲೇಖಕ್ ಪೂಛ್ತೇ ಹೇ ಕಿ ಮೈನೆ ಕಹಾ ತೋ ಮಿಲ್ ಜಾಯೇಗಾ, ಯಾನಿ ಲೇಖಕ್ ಕೆ ಜೋ ಬಾಜು ವಾಲೆ ಕಮರೆ ಮೇ ಲೇಖಕ್ ಕೆ ಬಾಯೇ ಔರ್ ಕಮರೆ ಮೇ ಜೋ 30-35 ಪ್ರತಿನಿಧಿ ಥೇ ವಹಾಂ ಪರ್ ಏಕ್ ಬ್ರೀಫ್ ಕೇಸ್ ಭೀ ಚೋರಿ ಹೋ ಗಯೀ. ಔರ್ ಲೇಖಕ್ ನೇ ಪೂಛ್ತೇ ಕಿ ಜೋ ಬ್ರೀಫ್ ಕೇಸ್ ಮೇ ಕ್ಯಾ ಹೇ. ಔರ್ ಜೆಸೆ ಉನ್ಹೋನೆ ಕಹತೆ ಹೇ ಕಿ ಉಸ್ಮೇ ಪೈಸೆ ನಹೀ ಹೇ ಕಾಗ್ಜಾತೆ, ಫಿರ್ ಲೇಖಕ್ ಕಹತೆ ಹೇ ಕಿ ತೋ ಅವಶ್ಯ ಮಿಲ್ ಜಾಯೇಗಾ. ಲೇಖಕರ ಕೊಠಡಿಯ ಬಲಬದಿಯಲ್ಲಿ ಒಂದು 30-35 ಜನ ಪ್ರತಿನಿಧಿಗಳಿದ್ದರು. ಅಲ್ಲಿ ಒಂದು ಬ್ರೀಫ್ ಕೇಸನ್ನು ತುಡುಗಾಗ್ತದೆ. ಅವಾಗ ಲೇಖಕರು ಏನು ಕೇಳ್ತಾರಪ್ಪ ಅಂದರೆ ಸೊ ಅದರಲ್ಲಿ ಏನು ರೊಕ್ಕ ಇದ್ವು ಏನಂತಂದಾಗ, ಅವಾಗ ಅವ್ರು ಏನು ಹೇಳ್ತಾರಪ್ಪ ಅಂದರೆ ಅದರಲ್ಲಿ ಹಣ ಇರಲಿಲ್ಲ, ಆ ಬದಲಾಗಿ ಕಾಗದ ಪತ್ರಗಳಿದ್ದವು. ಅವಾಗ ಲೇಖಕರು ಏನು ಹೇಳ್ತಾರಪ್ಪ ಅಂದ್ರೆ ತೋ ಮಿಲ್ ಜಾಯೇಗ, ಅದು ಸಿಗ್ತದೆ. ಹಾಗೆ ಹೇ ಮೈ ಬಿನಾ ಧೂಪ್ ಕಾ ಚಶ್ಮಾ ಲಗಾಯ ಬೈಠಕ್ ಮೇ ಪಹುಂಚಾ. ಅವ್ರು ಜೈಸೆ ಹರಿಶಂಕರ್ ಪರ್ಸಾಯಿಜಿನೇ ಬಿನಾ ಧೂಪ್ ಕಾ ಐನಕ್ ಲಗಾಯೇ ಹುಯೇ ಬಿ ಬೈಠಕ್ ಮೇ ಜಾಕರ್ ಪಹುಂಚ್ ಗಯಿ. ಲೇಖಕರು ತಂಪು ಕನ್ನಡಕವನ್ನು ಧರಿಸದೆ ಏನು ಮಾಡಿದ್ರಪ್ಪ ಅಂದರೆ ಸಮ್ಮೇಳನದಲ್ಲಿ ಹೋಗಿ ತಲುಪಿದರು. ಬೈಠಕ್ ಮೇ 15 ಮಿನಟ್ ಚಾಯ್ ಕಿ ಚುಟ್ಟಿ ಹುಯಿ, ಯಾನಿ ಉಸ್ ಇಮಾನ್ದಾರೋ ಕೆ ಸಮ್ಮೇಳನ ಮೇ ಜೋ ಬೈಠಕ್ ಚಲ್ ರೈತನ ಬಚ್ಚೋ ಉಸಿ ಬೈಠಕ್ ಮೇ ಬೀಚ್ ಮೇ 15 ಮಿನಟ್ ಕಿ ಚಾಯ್ ಕಿ ಚುಟ್ಟಿ ದಿ ಗಯಿ. ಸೊ ಆ ಒಂದು ಸಭೆಯಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಸೊ ನಡುವೆ 15 ನಿಮಿಷಗಳ ಒಂದು ಚಹಾ ವಿರಾಮವನ್ನು ಕೊಡ್ತಾರೆ. ಲೋಗೋನೆ ಸಹಾನುಭೂತಿ ಪ್ರಕಟ್ ಕಿ, ಸಭಿ ಲೋಗೋನೆ ಕ್ಯಾ ಕ್ಯಾ ಕಿ ವಹಾಂ ಕಿ ಉನ್ಕಿ ಸಹಾನುಭೂತಿ ಪ್ರಕಟ್ ಕಿ. ಅಲ್ಲಿರ್ತಕ್ಕಂಥ ಎಲ್ಲ ಜನರು ತಮ್ಮ ಸಹಾನುಭೂತಿಯನ್ನು ಪ್ರಕಟವನ್ನು ಮಾಡ್ತಾರೆ. ಏಕ್ ಸಜ್ಜನ್ ಆಯೇ ಉಸಿ ಕೆ ಬೀಚ್ ಮೇ ವಹಾಂ ಕೆ ಸಮ್ಮೇಳನ ಮೇ ಏಕ್ ಸಜ್ಜನ್ ಆಯಾ. ಅವ್ರ ಜೈಸೆ ಅವ ಕಹನೆ ಲಗಾ ಬಡೀ ಚೋರಿಯಾ ಹೋ ರಹೀ ಹೇ, ದೇಖಿಯೆ ಆಪ್ಕಾ ಧೂಪ್ ಕಾ ಚಶ್ಮಾ ಹೀ ಚಲ್ ಗಯಾ. ಅವ್ರ ಜೈಸೆ ಉಸಿ ಸಮ್ಮೇಳನ ಮೇ ಸೇ ಏಕ್ ಸಜ್ಜನ್ ಆತಾ ಹೇ, ಅವ್ರ ಲೇಖಕ್ ಸೇ ಕಹತೆ ಕಿ ಈ ಸಮ್ಮೇಳನ ಮೇ ಬಡೀ ಚೋರಿಯಾ ಹೋ ರಹೀ ಹೇ. ಅವ್ರ ಲೇಖಕ್ ಆಪ್ ದೇಖೆ ಕಿ ಆಪ್ಕಾ ಧೂಪ್ ಕಾ ಚಶ್ಮಾ ಭೀ ಚಲ್ ಗಯಾ. ಅದರಲ್ಲೇ ಒಬ್ಬ ಸಜ್ಜನ್ ಅಂದ ಒಬ್ಬ ಒಳ್ಳೆಯ ವ್ಯಕ್ತಿ ಸಚ್ಚಾರಿಂತ್ರ ವ್ಯಕ್ತಿ ಬರ್ತಾನೆ. ಸೊ ಬಂದು ಲೇಖಕರಿಗೆ ಏನು ಹೇಳ್ತಾರಪ್ಪ ಅಂದ್ರೆ ಇಲ್ಲಿ ಬಹಳಷ್ಟು ತುಡುಗಾಗ್ಲಿಕ್ಕತ್ತಿದಾವ, ಇಲ್ಲಿ ನಿಮ್ಮ ಒಂದು ತಂಪು ಕನ್ನಡಕನೂ ಏನಾಯ್ತಪ್ಪ ಅಂದರೆ ತುಡುಗಾಯಿತು ಅಂತ ಲೇಖಕರಿಗೆ ಆ ಸಜ್ಜನ್ ಏನು ಮಾಡ್ತಾನಪ್ಪ ಅಂದರೆ ಹೇಳ್ತಾನೆ. ಮುಂದೆ ಇದೆ ವಹ ಧೂಪ್ ಕಾ ಚಶ್ಮಾ ಲಗಾಯತೆ, ಆ ಸಜ್ಜನ್ ಏನು ಮಾಡಿದ್ದಪ್ಪ ಅಂದ್ರೆ ಅವನು ಕೂಡ ಕೂಲಿಂಗ್ ಗ್ಲಾಸನ್ನು ತಂಪು ಕನ್ನಡಕವನ್ನು ಹಾಕಿದ್ದ. ಮುಜೆ ಯಾದ ತಾ ಏಕ್ ದಿನ ಪಹಲೆ ವಹ ಧೂಪ್ ಕಾ ಚಶ್ಮಾ ನಹಿ ಲಗಾಯತೆ, ಲೇಕಿನ್ ಹರಿಶಂಕರ್ ಪರ್ಸಾಯಿಜಿಕೋ ಯಾತಾ ಜೋ ಸಜ್ಜನ್ ಪಹನಾ ವಹ ಧೂಪ್ ಕಾ ಚಶ್ಮಾ ಪಹಲೆ ದಿನ ನಹಿ ಲಗಾಯತಾ. ಆದರೆ ಹರಿಶಂಕರ್ ಪರ್ಸಾಯಿಜಿ ಅವರಿಗೆ ನೆನಪಿತ್ತೇನಪ್ಪ ಅಂದ್ರೆ ಮೊದಲ ದಿನ ಅಂದರೆ ಇದಕ್ಕಿಂತ ಮುಂಚಿನ ದಿನ ಏನಾಗಿತ್ತು, ಆ ಸಜ್ಜನ ಆ ತಂಪು ಕನ್ನಡಕವನ್ನು ಧರಿಸಿರಲಿಲ್ಲ.
मैंने देखा जो चश्मा वह लगाए थे वह मेरा ही था। सो लेखक ऐन मातर अपने आ व्यक्ति सज्जन के नोड़ताल और हाकतक चश्मा ऐन ऐने की तल अब हरिशंकर परसाईजीवरदे आगे सो तीता है अंदी। सो मुदे कहने लगे आपने चश्मा लगाया नहीं था। सो अव चश्मा हकड़ी अंतने अब मैंने कहा रात को क्या चांदनी में धूप का चश्मा लगाया जाता है। मैंने कमरे की टेबल पर रख दिया था। अब लेखक प्रति उत्तर ऐन मातनपंद्रे रात्रि समय धूप का चश्मा अरे तंपु कन्नड़क हकोतारे ना। सो नानीन पंद्रे कमरे की टेबल पर नोटड़ेल मेजीतल आ मेजी मेले नानेनमी कन्नड़क इट्दीन अंत लेखक आ सज्जन हेतार वह बोले कोई उठा ले गया होगा। आव जैसे ही आ सज्जन ऐनारप्रे यारेनमीबू तुड़मकोगीबू अंत हेतने मैं उन्हें देख रहा था और वह मेरा चश्मा लगाए इत्मीनान से बैठे थे। अंदरे लेखक ने उस सज्जन को ही देख रहे थे और वह सज्जन लेखक का धूप का चश्मा लगाकर पूरी तरह से भरोसे से इत्मीनान शब्द का अर्थ है कि विश्वास से बैठा हुआ था यानी चश्मा उसी का है। आदरे लेखक रवर नोड़ता अरे मत आ सज्जन ऐनमितपंद्रे आ लेखकरदे चश्मा हाँकू बहुत विश्वासद चश्मा नंदनकोनप्रे कु तीसरे दिन रात को लौटा। मूरने दिन ऐनमारे रात्रि समय मरलतारे तो कुछ हरारत थी थोड़ी ठंड भी थी। यहाँ पर बच्चों हरारत शब्द है हरारत इसका अर्थ होता है कि हल्का ज्वर यानी हल्का सा बुखार अंदरे। सो मूरने दिन मरली बंद ना लेखक स्वल्प ऐनप्रे ज्वर इतद मत ठंडीनू इतद। मैंने सोचा बिस्तर से कंबल निकालो यानी लेखक ने सोने के लिए बिस्तर से कंबल निकालने के लिए सोचते एक कंबल भी गायब था। आवाग अली कंबल मेलिन हासिगेयन्न कंबळियन्न तगितारे। सो आ कंबळिनु कूड एनागिरतैतंद्रे तुडुगागिरतद मूरने दिन। सो इष्टित्तु। सो मुंदे इदे फिर हल्ला हुआ। हल्ला अंद्रे मत्ते गद्दल शोर एनु उस पर फिर हल्ला हुआ। स्वागत समिति के मंत्री आए। इदे समयदल्लि एनु मार्तारप्पंद्रे ಅಲ್ಲೇನೊಂದು ಸ್ವಾಗತ ಸಮಿತಿ ಅಲ್ಲ ಆ ಸ್ವಾಗತ ಸಮಿತಿಯ ಮಂತ್ರಿ ಸಚಿವರು ಬರ್ತಾರೆ ಕೈ ಕಾರ್ಯಕರ್ತ ಆಯೇ ಮಂತ್ರಿ ಕಾರ್ಯಕರ್ತಾಂಕು ಡಾಟ್ನೆಲೆಗೆ ಅಲ್ಲಿ ಆ ಮಂತ್ರಿ ಜೊತೆಗೆ ಕೆಲವೊಂದಿಷ್ಟು ಕಾರ್ಯಕರ್ತರು ಬರ್ತಾರೆ ಆ ಕಾರ್ಯಕರ್ತರು ಕೂಡ ಬಂದಾಗ ಮಂತ್ರಿ ಏನು ಮಾಡ್ತಾನಪ್ಪ ಅಂದರೆ ಕಾರ್ಯಕರ್ತರಿಗೆ ಸಿಟ್ಟಾಗ್ತಾನೆ ಅವೇನು ಹೇಳ್ತಾನೆ ನೋಡ್ರಿ ತುಮ್ ಲೋಕ್ ಕ್ಯಾ ಕರ್ತೆ ಹೋ ತುಮಾರಿ ಡ್ಯೂಟಿ ಯಹಾ ಹೇ ನೀವಿಲ್ಲಿ ಏನು ಮಾಡಕತ್ತೀರಿ ನಿಮ್ಮ ಡ್ಯೂಟಿ ಇಲ್ಲೇ ಇದೆ ತುಮಾರಿ ರಹತೆ ಚೋರಿಯಾ ಹೋರಿಗೆ ನೀವು ಇದ್ಕೊಂಡೆ ಏನಾಗಕತ್ತದಪ್ಪ ಅಂದರೆ ಇಲ್ಲೆಲ್ಲ ತುಡುಗಾಗ್ಲಿಕ್ಕತ್ತದ यह ईमानदार सम्मेलन है इदु प्रामाणिकर सम्मेलन वागिदे बाहर यह चोरी की बात फैली तो कितनी बदनामी होगी ई सुद्दि होरगडे एल्लादरू कूड हब्बितंद्रे एष्टोंदु रीतियागिरतक्कंत केट्ट हेसरु बर्तैत अंत तिळ्कोंडु मंत्री तन्न कार्यकर्तरिगे एनु मार्तारप्पंद्रे सिट्टाग्तानु ई मातुगळन्नु हेळ्तानु आवाग अल्लिरतक्कंत ओब्ब कार्यकर्त हेळ्तानु कार्यकर्त अवने कहा हम क्या करें नावेन माड्लिक साध्य इदे अगर सम्माननीय डेलिगेट यहाँ वहाँ जाए तो क्या हम उन्हें रोक सकते हैं ಅಂದರೆ ಮಾನನೀಯ ಅಂದರೆ ಸಮ್ಮಾನನೀಯ ಡೆಲಿಗೇಟಿ ಪ್ರತಿನಿಧಿಗಳು ಈ ಕಡೆ ಆ ಕಡೆ ಹೋದರೆ ನಾವು ಅವ್ರಿಗೇನೆ ನಿಲ್ಲಿಸ್ಲಿಕ್ಕೆ ಸಾಧ್ಯ ಇದೆಯಾ ಅಂತ ಏನು ಮಾಡ್ತಾರಪ್ಪ ಅಂದರೆ ಆ ಮಂತ್ರಿಗೆ ಉತ್ತರವನ್ನು ಕಾರ್ಯಕರ್ತರು ಕೊಡ್ತಾರೆ. ಮುಂದೆ ಇದೆ ಮಂತ್ರಿನೇ ಗುಸ್ಸೆಸೆ ಕಹಾ ಮೈ ಪೊಲೀಸ್ ಕೋ ಬುಲಾಕರ್ ಯಹಾ ಸಬ್ಕಿ ತಲಾಶಿ ಕರ್ವಾತಾ ಹೂ. ಆ ಮಾತಿಗೆ ಏನು ಮಾಡ್ತಾರಪ್ಪ ಅಂದರೆ ಆ ಸ್ವಾಗತ ಸಮಿತಿಯ ಮಂತ್ರಿ ಬಹಳಷ್ಟು ಶಿಟ್ಟಾಗ್ತಾನೋ ಶಿಟ್ಟಾಗಿ ಏನು ಹೇಳ್ತಾನೋ ನಾನು ಪೊಲೀಸರು ಕರಿತೀನಿ ಪೊಲೀಸರು ಕರೆದು ಎಲ್ಲರಿಗೂ ಏನು ಮಾಡ್ತೀನಿ ಅಂದ್ರೆ ತಲಾಶಿ ಇನ್ವೆಸ್ಟಿಗೇಷನನ್ನು ಮಾಡಿಸ್ತೀನಿ ಎಲ್ಲರೂ ತನಿಖೆಯನ್ನು ಮಾಡಿಸ್ತೀನಿ. ಆವಾಗ ಮೈನೆ ಸಂಜಾಯ ಐಸಾ ಹರ್ಗಿಜ್ ಮತ್ ಕರಿಯೆ. ಆವಾಗ ಹರಿಶಂಕರ್ ಪರಸೈಜವರು ಮಂತ್ರಿಗೆ ಏನು ತಿಳಿಸಿರ್ತಾರಪ್ಪ ಅಂದರೆ ಐಸೆ ಹರ್ಗಿಜ್ ಹರ್ಗಿಜ್ ಅಂದರೆ ಬಿಲ್ಕುಲ್ ನೀವು ಒಟ್ಟ ಹಿಂಗೆ ಮಾಡೋಕೆ ಹೋಗ್ಬೇಡ್ರಿ. ಇಮಾನ್ದಾರೋಕೆ ಸಮ್ಮೇಲನ ಮೇ ಪೊಲೀಸ್ ಇಮಾನ್ದಾರಿಕೆ ತಲಾಶಿಲೆ ಯಹ ಬಡಿ ಅಶೋಭನೀಯ ಬಾತ್ ಹೋಗಿ. ಅಂದರೆ ಪ್ರಾಮಾಣಿಕರ ಸಮ್ಮೇಳನದಲ್ಲಿ ಪೊಲೀಸರು ಬಂದು ಪ್ರಾಮಾಣಿಕರಿಗಾಗಿ ಒಂದು ತನಿಖೆಯನ್ನು ಮಾಡೋದು ಭಾಳಷ್ಟು ಇದು ಅಶೋಭನೀಯವಾದ ಮಾತಾಗ್ತದೆ. ಫಿರ್ ಇತನಿ ಬಡೆ ಸಮ್ಮೇಲನ ಮೇ ಥೋಡಿ ಗಡ್ಬಡಿ ಹೋಗಿ ಹಿ. ಅಷ್ಟೇ ಅಲ್ಲದೆ ಇಷ್ಟೊಂದು ದೊಡ್ಡ ಸಮ್ಮೇಳನ ನಡೆದೈತಂದ್ರೆ ಸ್ವಲ್ಪ ಏನಾದರೂ ಕೂಡ ಹೆಚ್ಚು ಕಡಿಮೆ ಆಗ್ತದೆ ಅಂತಕ್ಕಂಥ ಮಂತ್ರಿಗೆ ಲೇಖಕರು ಏನು ಮಾಡ್ತಾರಪ್ಪ ಅಂದರೆ ತಿಳಿಸಿ ಹೇಳ್ತಾರೆ. ಏಕ ಕಾರ್ಯಕರ್ತಾನೆ ಕಹಾ ತಲಾಶ್ ಕಿನಿಕಿ ಕರ್ವಾ ಹಿಂಗೆ. ಅವಾಗ ಮತ್ತೆ ಅಲ್ಲಿರ್ತಕ್ಕಂಥ ಸ್ವಾಗತ ಸಮಿತಿಯಲ್ಲಿರ್ತಕ್ಕಂಥ ಕಾರ್ಯಕರ್ತರು ಹೇಳ್ತಾರೆ ನೀವು ಇನ್ವೆಸ್ಟಿಗೇಷನ್ ಮಾಡ್ತಿಲ್ಲ ನೀವು ತನಿಖೆ ಯಾರದ ತನಿಖೆ ಮಾಡ್ತೀರಿ. ಅದಕ್ಕೆ ಲಗ್ಭಗ್ ಡೆಲಿಗೇಟ್ನೇ ಕಿರಾಯ ಲೇಖರ್ ದೋಪರ್ ಕೋಹಿ ವಾಪಸ್ ಚಲೇಗೆ. ಸಮ್ಮೇಳನಕ್ಕೆ ಬಂದಿರತಕ್ಕಂಥ ಅರ್ಧಕ್ಕಿಂತ ಅರ್ಧ ಜನರು ಎಲ್ಲ ಪ್ರತಿನಿಧಿಗಳು ಡೆಲಿಗೇಟ್ ಅಂದ್ರೆ ಪ್ರತಿನಿಧಿಗಳು ಕಿರಾಯ ಲೇಖರ್ ಅವ್ರದ್ದೇ ಆಗಿರ್ತಕ್ಕಂಥ ಒಂದು ಹಣ ಅವರ ವಂತಿಗೆನ ತೆಗೆದುಕೊಂಡು ಅವ್ರಿವತ್ತು ಮಧ್ಯಾಹ್ನ ಎಲ್ಲರೂ ವಾಪಸ್ ಹೋಗಿದ್ದಾರೆ. ರಾತ್ಕೋ ಪಹನನೇಕೆ ಕಪಡೆ ಸಿರಹಾನಿ ದಬಾಕರ್ ಸೋಯಾ. ಇಷ್ಟಾದ ಕೂಡಲೇ ಏನು ಮಾಡ್ತಾರಪ್ಪ ಅಂದ್ರೆ ರಾತ್ರಿ ಸಮಯದಲ್ಲಿ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಹಾಕಿಕೊಳ್ತಕ್ಕಂಥ ಬಟ್ಟೆಯನ್ನು ತಲೆದಿಂಬಿನ ಕೆಳಗಡೆ ಒತ್ತಿ ಏನು ಮಾಡ್ತಾರಪ್ಪ ಇಟ್ಟು ಮಲ್ಕೊಳ್ತಾರೆ. ನೈ ಚಪ್ಪಲೆ ಅವ್ರ ಸೇವಿಂಗ್ ಕಾರ್ಡ್ ಡಿಬ್ಬಾ ಬಿಸ್ತರ್ಕೆ ನೀಚೆ ದಬಾಯ. ಅಷ್ಟೇ ಅಲ್ಲದೆ ಹೊಸದಾಗಿರ್ತಕ್ಕಂಥ ಒಂದು ಚಪ್ಪಲಿಗಳು ಮತ್ತು ಶೇವಿಂಗ್ ಮಷೀನಿನ ಒಂದು ಡಬ್ಬಿ ಏನು ಮಾಡ್ತಾರಪ್ಪ ಅಂದ್ರೆ ಹಾಸಿಗೆಯ ಕೆಳಗಡೆ ಏನು ಮಾಡ್ತಾರೆ ಇಟ್ಟು ಮಲ್ಕೊಳ್ತಾರೆ ಹರಿಶಂಕರ್ ಪರ್ಸಾಯಿಜಿಯವರು.
सुबह मुझे लौटना था, मुझे उन लोगों ने अच्छा पैसा दिया, मैंने सामान बांधा। ಬೆಳಿಗ್ಗೆ ಅವ್ರಿಗೆ ಏನು ಮಾಡಬೇಕಾಗಿತ್ತು ಅಂದರೆ ಹೋಗಬೇಕಾಗಿತ್ತು. ಆಮೇಲೆ ಆ ಜನರು ಆ ಒಂದು ಸ್ವಾಗತ ಸಮಿತಿಯಲ್ಲಿರ್ತಕ್ಕಂಥ ಮಂತ್ರಿ ಮತ್ತು ಕಾರ್ಯಕರ್ತರು ಉತ್ತಮವಾಗಿರ್ತಕ್ಕಂಥ ಹಣವನ್ನು ಲೇಖಕರಿಗೆ ಕೊಟ್ಟರು. ಲೇಖಕರು ತಮ್ಮ ಎಲ್ಲ ಸಾಮಾನುಗಳನ್ನು ಏನು ಮಾಡ್ತಾರಪ್ಪ ಅಂದರೆ ಕಟ್ಕೋತಾರೆ. ಬಾಂಧಾ ಹೇ ಕ್ಯಾ? ಹಾಂ, ಮಂತ್ರಿನೇ ಕಹಾ, ಪರ್ಸಾಯಿ ಜಿ ಗಾಡಿ ಆನೆ ಮೇ ದೇರಿ. ಅವಾಗಲ್ಲೇ ಇರ್ತಕ್ಕಂಥ ಮಂತ್ರಿ ಏನು ಹೇಳ್ತಾನಪ್ಪ ಅಂದ್ರೆ, ಪರ್ಸಾಯಿ ಜವರೇ, ಇನ್ನೂ ಗಾಡಿ ಬರಲಿಕ್ಕೆ ಬಹಳಷ್ಟು ತಡ ಇದೆ. ಚಲಿಯೇ ಸ್ವಾಗತ ಸಮಿತಿಗೆ ಸಾಥ್ ಅಚ್ಚೆ ಹೋಟೆಲ್ ಮೇ ಭೋಜನ್ ಹೋ ಜಾಯ್ ಅಬ್ ತಾಲಾ ಲಗಾ ದೇತೇ. ಅವಾಗ ಏನು ಹೇಳ್ತಾರಪ್ಪ ಅಂದ್ರೆ, ನಮ್ಮ ಏನು ಒಂದು ಸ್ವಾಗತ ಸಮಿತಿ ಇಲ್ಲ, ಈ ಸ್ವಾಗತ ಸಮಿತಿಯ ಜೊತೆ ಏನು ಮಾಡಿರಿಪ್ಪ ಅಂತಂದರೆ, ಸೊ ನೀವು ಬರ್ರಿ, ಸೊ ಒಂದು ಉತ್ತಮವಾಗಿರ್ತಕ್ಕಂಥ ಹೋಟೆಲ್ನಲ್ಲಿ ಹೋಗಿ ಊಟ ಮಾಡೋಣ, ಸೊ ಕೀಲಿ ತಗೋರಿ ಅಂತ ಏನು ಹೇಳ್ತಾರಪ್ಪ ಅಂದರೆ ಹೇಳ್ತಾರೆ. ಯಾರು ಹೇಳ್ತಾರೋ ಮಂತ್ರಿನೇ, ಮಂತ್ರಿ ಹೇಳ್ತಾನೆ. ಪರ್ ತಾಲಾಬಿ ಗಾಯಪ್ತ, ಅದ್ರ ಬಂದು ನೋಡೋಳಗೆ ಏನು ಮಾಡ್ತಾರಪ್ಪ ಅಂದ್ರೆ, ಆ ಕೀಲಿ ಕೈನೂ ಕೂಡ ಏನಾಗಿರ್ತದೆ, ತುಡಗಾಗಿರ್ತದೆ. ತಾಲಾ ತಗ್ ಚುರಾಲಿಯ ಗಜಬ್ ಹೋಗಯ, ಏನಾಗಿತ್ತು ಅಂದ್ರೆ ಚಪ್ಪಲ್ದಿಂದ ಹಿಡಿದು ಕೀಲಿ ಕೈ ತಕ್ಕ ಎಲ್ಲ ಸಾಮಾನುಗಳು ತುಡುಗಾದವು. ಲೇಖಕರು ಗಜಬ್ ಅಂದ್ರೆ ಆಶ್ಚರ್ಯಚಕಿತರಾಗ್ತಾರೆ. ಮೈನೆ ಕಹಾ, ರಿಕ್ಷಾ ಬುಲ್ವಾಯಿ. ಅವಾಗ ಲೇಖಕರು ಏನು ಹೇಳ್ತಾರಪ್ಪ ಅಂದ್ರೆ, ರಿಕ್ಷಾ ಕರೆಸ್ರಿ, ಮೈ ಸೀದಾ ಸ್ಟೇಷನ್ ಜಾವುಗ, ನಾನು ಡೈರೆಕ್ಟಾಗಿ ಏನು ಮಾಡ್ತೀನಿ, ಇಲ್ಲಿಂದ ಸ್ಟೇಷನ್ಗೇನು ಹೋಗ್ತೀನಿ, ಯಹ ನಹಿ ರುಕುಂಗ, ಒಟ್ಟ ನಾ ಇಲ್ಲಿ ನಿಲ್ಲೋದಿಲ್ಲ. ಮಂತ್ರಿ ಹೈರಾಂತೆ ಬೋಲೆ, ಐಸಾ ಬಿ ಕ್ಯಾ ನಾರಾಜ್ಗಿ. ಅವಾಗ ಮಂತ್ರಿ ಏನು ಹೇಳ್ತಾರಪ್ಪ ಅಂದ್ರೆ, ಇನ್ನೇನು ಊಟ ಮಾಡೋಕ್ಕೆ ಹೋಗ್ತಕ್ಕಂಥ ಟೈಮ್ದಲ್ಲಿ ಇದೇನು ಮಾಡೋಕ್ಕೈತಿರಿ ಅಂದಾಗ, ಅವಾಗ ಯಾಕೆ ನೀವು ಇಷ್ಟೊಂದು ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಮೂಡ್ ಆಫ್ ಮಾಡ್ಕೊಂಡಿರಿ ಅಂಥೇಳಾಗ, ಅವಾಗ ಲೇಖಕರು ಏನು ಹೇಳ್ತಾರಪ್ಪ ಅಂದ್ರೆ, ನಾರಾಜ್ಗಿ ಕತೈ ನಹಿ ಹೇ. ಸೊ ಇಲ್ಲಿ ನಾರಾಜ್ ಆಗ್ತಕ್ಕಂಥದ್ದು ಏನೂ ಇಲ್ಲ. ಬಾತ್ ಯಹ ಹೇಕಿ ಚೀಜೆ ತೋ ಸಬ್ ಚುರಾಲಿ ಗೈ. ಏನು ಮಾತೈತಪ್ಪ ಅಂದರೆ, ನನ್ನೆಲ್ಲ ವಸ್ತುಗಳು ಏನದು ತುಡಗಾಗಿ ಹೋದವು. ತಾಲಾ ತಗ್ ಚೋರಿ ಹೋ ಚಲಾಗಯ. ಏನಾಯ್ತಪ್ಪ ಅಂದ್ರೆ, ಕೀಲಿ ಕೈ ತಕ್ಕ ಎಲ್ಲ ತುಡಗಾತು, ಅಬ್ ಮೈ ಬಚಾವು. ಸೊ ಈಗ ನನ್ನ ಕಡೆ ಬರೀ ನಾ ಅಷ್ಟು ಒಬ್ಬನೇ ಉಳಿದಿದ್ದೀನಿ, ಅಗರ್ ರುಕಾತು ಮೈ ಹಿ ಚುರಾಲಿಯ ಜಾವುಂಗ. ನಾನು ಇನ್ನಷ್ಟು ಇಲ್ಲಿ ಇತ್ತ ನಿಂತನಂದ್ರೆ, ಸೊ ನನ್ನನ್ನು ಕೂಡ ತುಡುಗಾಗ್ತಕ್ಕಂಥ ಪ್ರಸಂಗ ಆಗ್ತೈತೆ ಅಂತ ಲೇಖಕರು ಏನು ಮಾಡ್ತಾರಪ್ಪ ಅಂದರೆ, ಸೊ ಆ ಮಂತ್ರಿಗೆ ಹೇಳ್ತಾರೆ. ಮತ್ತೆ ಇಮಾನದಾರಿಕೆ ಸಮ್ಮೇಳನಕ್ಕೆ ಬಂದಿರತಕ್ಕಂಥ ಹರಿಶಂಕರ್ ಪರಸೈಜ್ ಅವರು ಹೋಗ್ತಾರೆ. ಇಷ್ಟಿತ್ತು ಮಕ್ಕಳೇ ಇಲ್ಲಿರ್ತಕ್ಕಂಥ ಒಂದು ಪಾಠದ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಆಶಯ. ತುಂಬ ವಿವರವಾಗಿ ಕನ್ನಡದಲ್ಲಿ ನಾನು ಹೇಳಿಕೆ ಪ್ರಯತ್ನವನ್ನು ಮಾಡಿದ್ದೀನಿ. ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚು ಹೆಚ್ಚು ಗೆಳೆಯರಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೆ ಓಕೆ. ಪ್ಯಾರೆ ಬಚ್ಚೋ, ಆಪ್ ಸಭಿಕೋ ಆಪ್ಕೆ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ ಮೇ ಸ್ವಾಗತ ಹೇ. ಔರ್ ಮೈ ಹೂ ಪರಶುರಾಮ್, ಔರ್ ಆಜ್ ಲೇಕರ್ ಆಯಾ ಹೂ ಏಕ್ ನಯಾ ಪಾಠ, ವಹಿ ಹೇ ಕಿ ಇಮಾನದಾರ್ ಸಮ್ಮೇಲನ್ ಕೇ. ಜೈಸೆ ಯೇ ಭಾಗ್ ಚಾರ್ ಹೇ ಬಚ್ಚೋ, ಅಂತಿಮ ಹೇ. ಜೇ ಸಬ್ ನೇ ಹೋತೆ ಮೇರೆ ಚಾನಲ್ ಸ್ಟಡಿ ವಿತ್ ಪರಶುರಾಮ್ ಕೋ ಲೈಕ್ ಶೇರ್ ಸಬ್ಸ್ಕ್ರೈಬ್ ಕರ್ನೆ ಕೆ ಲಿಯೇ ನಾ ಭೂಲಿಯೇ. ಔರ್ ಜೈಸೆ ಜ್ಯಾದಾ ತಮ್ ಜ್ಯಾದಾ ಫ್ರೆಂಡ್ ಸರ್ಕಲ್ ಕೋ ಶೇರ್ ಭಿ ಕೀಜಿಯೇ. ಚಲೆಂಗೆ ಶುರುವಾತ್ ಕರೆಂಗೆ. ಪ್ರಸ್ತುತ ಕಹಾನಿ ಕೆ ಲೇಖಕ್ ಕೌನ್ ಹೇ? ಔರ್ ಉತ್ತರ ಹೇ, ಪ್ರಸ್ತುತ ಕಹಾನಿ ಕೆ ಲೇಖಕ್ ಹರಿಶಂಕರ್ ಪರಸಾಯಿ ಜಿ. ಲೇಖಕ್ ದೂಸರೆ ದರ್ಜೆ ಮೇ ಕ್ಯೂ ಸಫರ್ ಕರ್ನಾ ಚಾಹತೆ ಥೆ? ಔರ್ ಜೈಸೆ 150 ರೂಪಾಯಿ ಬಚಾನೆ ಕೆ ಉದ್ದೇಶ ಸೆ ಲೇಖಕ್ ದೂಸರೆ ದರ್ಜೆ ಮೇ ಸಫರ್ ಕರ್ನಾ ಚಾಹತೆ ಥೆ? ಪ್ರಶ್ನ 3. ಲೇಖಕ್ ಕಿ ಚಪ್ಪಲೆ ಕಿಸ್ನೆ ಪಹನಿ ಥಿ? ಏಕ್ ಇಮಾನದಾರ್ ಡೆಲಿಗೇಟ್ ನೇ ಲೇಖಕ್ ಕಿ ಚಪ್ಪಲೆ ಪಹನಿ ಥಿ? ಪ್ರಶ್ನ 4. ಸ್ವಾಗತ ಸಮಿತಿ ಕೆ ಮಂತ್ರಿ ಕಿಸ್ಕೋ ಡಾಂಟ್ನೆ ಲಗೆ? ಸ್ವಾಗತ ಸಮಿತಿ ಕೆ ಮಂತ್ರಿ ಕಾರ್ಯಕರ್ತಾಂ ಕೋ ಡಾಂಟ್ನೆ ಲಗೆ? ಲೇಖಕ್ ಪಹನನೆ ಕೆ ಕಪಡೆ ಕಹಾ ದಬಾಕರ್ ಸೋಯೆ? ಔರ್ ಲೈಸೆ ಲೇಖಕ್ ಪಹನೆ ಕೆ ಕಪಡೆ ರಾತ್ ಕೋ ಸಿರ್ಹಾನೆ ಕೆ ನೀಚೆ ದಬಾಕರ್ ಸೋಯೆ? ಸಮ್ಮೇಲನ ಮೇ ಲೇಖಕ್ ಕೆ ಭಾಗ ಲೇನೆ ಸೆ ಕಿನ್ ಕಿನ್ ಕೋ ಪ್ರೇರಣಾ ಮಿಲ್ ಸಕ್ತಿ ಹೇ? ಔರ್ ಜೈಸೆ ಸಮ್ಮೇಲನ ಮೇ ಭಾಗ ಲೇನೆ ಸೆ ಉದೀಮಾನ್ ಔರ್ ಉದೀಮಾನ್ ಇಮಾನದಾರೋ ಕೋ ಇಮಾನದಾರ ಔರ್ ಉದೀಮಾನ್ ಇಮಾನದಾರೋ ಕೋ ಪ್ರೇರಣಾ ಮಿಲ್ ಸಕ್ತಿ ಹೇ? ಲೇಖಕ್ ಕೋ ಕಹಾ ಠಹರಾ ಗಯಾ? ಲೇಖಕ್ ಕೋ ಹೋಟಲ್ ಕೆ ಏಕ್ ಬಡೆ ಕಮರೆ ಮೇ ಠಹರಾಯಾ ಗಯಾ. ಪ್ರಶ್ನ 5. ಹೇ ಬಚ್ಚೋ, ಬ್ರೀಫ್ ಕೇಸ್ ಮೇ ಕ್ಯಾ ಥಾ? ಬ್ರೀಫ್ ಕೇಸ್ ಮೇ ಕಾಗಜಾತ್ ಥೇ? ಔರ್ ಲೇಖಕ್ ನೇ ಧೂಪ್ ಕಾ ಚಶ್ಮಾ ಕಹಾ ರಖಾ ಥಾ? ಲೇಖಕ್ ನೇ ಧೂಪ್ ಕಾ ಚಶ್ಮಾ ಹೋಟಲ್ ಕೆ ಏಕ್ ಟೇಬಲ್ ಪರ್ ರಖಾ ಥಾ. ತೀಸರೇ ದಿನ ಲೇಖಕ್ ಕೆ ಕಮರೆ ಸೆ ಕ್ಯಾ ಗಾಯಬ್ ಹೋ ಗಯಾ ಥಾ? ತೀಸರೇ ದಿನ ಲೇಖಕ್ ಕೆ ಕಮರೆ ಸೆ ಕಂಬಲ್ ಗಾಯಬ್ ಹೋ ಗಯಾ ಥಾ. ಏತೆ ಬಚ್ಚೋ ಏಕ್ ವಾಕ್ಯ ಕೆ ಪ್ರಶ್ನ. ಅಬೇ ಬಚ್ಚೋ ದೋ ವಾಕ್ಯ ಕೆ ಪ್ರಶ್ನ ಪರ್ ದೇಖೆಂಗೆ. ಲೇಖಕ್ ಕೋ ಭೇಜೆ ಗಯೆ ನಿಮಂತ್ರಣ ಪತ್ರ ಮೇ ಕ್ಯಾ ಲಿಖಾ ಗಯಾ ಥಾ? ಲೇಖಕ್ ಕೋ ಭೇಜೆ ಗಯೆ ನಿಮಂತ್ರಣ ಪತ್ರ ಮೇ ಯಹ ಲಿಖಾ ಗಯಾ ಥಾ ಕಿ ಹಮ್ ಈ ಶಹರ್ ಮೇ ಹಮ್ ಏಕ್ ಶಹರ್ ಮೇ ಇಮಾನದಾರ್ ಸಮ್ಮೇಲನ್ ಆಯೋಜನ್ ಕರ್ ರೇ. ಔರ್ ಜೈಸೆ ಆಪ್ ದೇಶ್ ಕೆ ಸುಪ್ರಸಿದ್ಧ ಇಮಾನದಾರ್ ಹೋ, ಆಪ್ಕೆ ಆನೆ ಸೆ ಇಮಾನದಾರ್ ಔರ್ ಉದೀಮಾನ್ ಕೋ ಪ್ರೇರಣಾ ಮಿಲೇಗಿ. ಇಸ್ ಪ್ರಕಾರ ಉನ್ನೋನೆ ಕಾರ್ಯಕರ್ತ ಯಾ ಮಂತ್ರಿಯೋ ನೇ ಭೇಜೆ ಗಯೆ ಪತ್ರ ಮೇ ಲಿಖಾ ಗಯಾ ಥಾ. ಪ್ರಶ್ನ 2. ಹೇ ಫುಲ್ ಮಾಲಾಯೆ ಮಿಲ್ನೆ ಪರ್ ಲೇಖಕ್ ಕ್ಯಾ ಸೋಚನೆ ಲಗೆ? ಜೈಸೆ ಸ್ಟೇಷನ್ ಪರ್ ಫುಲ್ ಮಾಲಾಯೆ ಪಹನ್ ಕರ್ ಸ್ವಾಗತ್ ಕರ್ನೆ ಸೆ ಲೇಖಕ್ ಸೋಚತೆ ಕಿ ಯಹಾಂ ಪರ್ ಕೋಯಿ ಮಾಲಿ ಹೋತಿ ತೋ ಬೇಚ್ ಸಕ್ತೆ ಹೇ? ಪ್ರಶ್ನ 3. ಲೇಖಕ್ ನೇ ಮಂತ್ರಿ ಕೋ ಕ್ಯಾ ಸಮಜಾಯಾ? ಔರ್ ಲೇಖಕ್ ನೇ ಮಂತ್ರಿ ಕೋ ಯಹ ಸಮಜಾಯ ಕಿ ಚೋರಿ ವಾಲಿ ಬಾತ್ ಕೋ ಪೊಲೀಸ್ ತಕ್ ನಾ ಪಹುಂಚಾಯೆ, ಕ್ಯೂಂಕಿ ಇಮಾನದಾರೋ ಕೆ ಸಮ್ಮೇಲನ್ ಮೇ ಯಹ ಬಾತ್ ಪೊಲೀಸ್ ತಕ್ ಪಹುಂಚಿ ತೋ ಯಹಾಂ ಬಹುತ್ ಹಿ ಅಶೋಭನೀಯ ಬಾತ್ ಹೇ.
प्रश्न चार है, चप्पलों की चोरी होने पर ईमानदार डेलीगेट ने क्या कहा? और जैसे चप्पलें चोरी होने पर ईमानदार डेलीगेट ने लेखक को कहते हैं कि देखिए चप्पलें एक ही जगह नहीं उतारनी चाहिए, एक चप्पल यहाँ तो और दूसरी चप्पल 10 फीट दूर पर, दो एक ही जोड़ी एक ही जगह पर नहीं रखना चाहिए। लेखक का कमरा छोड़कर जाने का निर्णय क्यों ले गया? लेखक के सभी चीज़ें गायब हो गए, चोरी हो गए और लेखक को डर गए थे कि खुद भी चोरी हो जाए और इस कारण लेखक ने कमरा छोड़कर जाने का निर्णय लिया। मुख्य अतिथि की बेईमानी कहाँ दिखाई देती है? पहला है कि किराया बचाना और जैसे ही माली होती तो फूल मालाएं बेचना, यहाँ पर लेखक की बेईमानी दिखाई देती है। प्रश्न ये कि बच्चों लेखक ने धूप का चश्मा खो जाने की घटना का वर्णन कीजिए है। आप लिखना है कि ईमानदार लोगों के सम्मेलन में भाग लेने के लिए लेखक को आमंत्रित किया गया। कार्यक्रम का उद्घाटन शानदार हुआ लेकिन उसके बाद चोरी की घटनाएं होने लगी, जैसे जैसे चप्पलें चादर ब्रीफकेस आदि भी चोरी हुई। लेखक का धूप का चश्मा भी चोरी हो गया। जो व्यक्ति चश्मे की चोरी की बातें कर रहा था वही एक सज्जन ने चश्मा पहनकर लेखक के पास आ गया था। ये था धूप का चश्मा का विवरण। आगे है बच्चों, मंत्री और कार्यकर्ताओं के बीच क्या वार्तालाप हुई? आप लिखना है बच्चों, चोरी की बातें सुनकर मंत्री कार्यकर्ताओं को डांटने लगे, ईमानदारी के सम्मेलन में चोरी की बातें और यह बात उन्हें अपमानजनक लगे। उन्होंने पुलिस की बुलाने के बाद कही लेकिन ईमानदारों के सम्मेलन में तलाशी करना अशोभनीय बात होती है। किसी कार्यकर्ता ने लोगों की तलाशी होने की बात कही, इस बात पर मंत्री और कार्यकर्ताओं के बीच वार्तालाप हुआ। प्रश्न तीन है बच्चों, सम्मेलन में लेखक के अनुभव। और जैसे सम्मेलन में लेखक का अनुभव यही है कि लेखक एक बड़े कमरे में ठहरे थे, लेखक की नई चप्पलें चोरी हो गई, लेखक का धूप का चश्मा चोरी हो गया, चादर चोरी हो गया, कंबल चोरी हो गया, कमरे का ताला भी चोरी हो गया। इस प्रकार उनके लेखक को आपको अनुभव को लिखना है बच्चों, ठीक है। आगे है, आगे अनुरूपता के प्रश्न है बच्चों। अनुरूपता में पहला है, पहला दिन चप्पलें गायब था और दूसरे दिन चादरें गायब थी और जैसे तीसरे दिन कंबल गायब था और चौथे दिन ताला गायब था और रिक्शा 3 पहियों का वाहन होता है और साइकिल 2 पहियों का वाहन होता है, रेलगाड़ी पटरी कहते हैं और जैसे हवाई जहाज आकाश में उड़ता है या हवा भी कहते हैं इसे। प्रश्न पाँच है बच्चों, रिक्त स्थान को भरना है, वहाँ पर कई शब्दों को भरकर वाक्य को पूरी करनी है। हम लोग इस शहर में एक ईमानदार सम्मेलन कर रहे हैं, मेरी चप्पलें नहीं थी यह गनीमत है, मेरी चप्पलें गायब थी और वह मेरा चश्मा लगाए इत्मीनान से बैठे थे, विश्वास से बैठे थे, फिर इतने बड़े सम्मेलन में थोड़ी गड़बड़ी होगी ही। इस प्रकार के रिक्त स्थान थे। आगे बच्चों, प्रेरणार्थक क्रिया शब्द है, प्रथम और द्वितीय प्रेरणार्थक क्रिया शब्दों को आपको लिखना है और जैसे यहाँ पर ठहरना है, ठहरना, ठहराना, ठहरवाना, धोना, धुलाना, धुलवाना, देखना, दिखाना, दिखवाना, लौटना, लौटाना, लौटवाना, उतरना, उतराना, उतरवाना और पहनना, पहनाना, पहनवाना। इस प्रकार के थे बच्चों। आपको पूरी तरह से पाठ के क्वेश्चन आंसर्स पर मैं आपको आंसर्स दिया हूँ, आप दोबारा सुनिए और जैसे मन लगाकर पढ़ाई करिए, अच्छे अंक हासिल करिए। नए हो तो कृपया मेरे चैनल को सब्सक्राइब कीजिए, फ्रेंड सर्कल तो पहुँचाइए और मेरे यूट्यूब चैनल पर बच्चों प्लेलिस्ट है, आप ज़रूर देख लें। उसमें गद्य है, पद्य है, प्रीवियस ईयर की क्वेश्चन पेपर है, आप प्रैक्टिस सीरीज़ है, ये सभी वीडियो है वहाँ पर। कुल मिलकर आपको 61-62 वीडियोज़ है, आप ज़रूर देखना, आपको बहुत ही फ़ायदे हो जाएगा। मिलेंगे अगले वीडियो में।